ಸಾಯಂಕಾಲದ ವಂದನೆಗಳು ಸರ್. ಶುಭ ಸಂಜೆ ಸರ್. ಶುಭ ಸಂಜೆ. ಮಕ್ಕಳೇ ಎಲ್ಲರಿಗೂ ಶುಭ ಸಂಜೆಯ ತರಗತಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ಚಂದಣ್ಣ ವಾಲಿಕರ ಅವರ ವಿಶೇಷವಾದಂತಹ ಒಂದು ಗದ್ಯ ಶಾಸ್ತ್ರ ಆ ಗದ್ಯದ ಒಂದಷ್ಟು ಮಾಹಿತಿಯನ್ನ ಪಡಿತ ಪಡಿತಾನೆ ವಾಲಿಕಾರ ಅವರ ಒಂದು ಹೋರಾಟದ ಬದುಕು ಮತ್ತು ಅವರ ವಿಶೇಷತಮವಾದಂತಹ ಸಾಹಿತ್ಯ ಸೇವೆಯನ್ನ ಬಹಳ ಸೂಕ್ಷ್ಮವಾಗಿ ಅರ್ಥೈಕೆ ಮಾಡುವಂತ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಉತ್ತರ ಕರ್ನಾಟಕದ ಸಂಪದ್ಭರಿತವಾದಂತಹ ಭಾಷಾ ಶಕ್ತಿಯನ್ನು ಹೊಂದಿರುವಂತಹ ವಾಲಿಕಾರ ಅವರು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಯ ಏನು ಕನ್ನಡ ಅಧ್ಯಯನ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಒಂದು ವಿಶಿಷ್ಟತಮವಾದಂತಹ ಕನ್ನಡ ಸಾರಸ್ವತ ಸೇವೆಯನ್ನು ಮಾಡ್ತಾ ಅನನ್ಯವಾಗಿ ತಮ್ಮದೇ ಆದಂತಹ ದೃಷ್ಟಿಕೋನದಲ್ಲಿ ಒಂದು ದಲಿತ ಸಂವೇದನೆಯನ್ನು ಕೂಡ ಜಾಗೃತಪಡಿಸ್ತಾ ಆ ಒಂದು ಜನಾಂಗದ ಬಹಳ ಮುಖ್ಯವಾದಂತಹ ಧ್ವನಿಯಾಗಿ ಹೋರಾಟ ಮಾಡಿದಂತಹ ವ್ಯಕ್ತಿ ಚನ್ನಣ್ಣ ವಾಲಿಕರ. ಬಹಳ ವಿಶೇಷವಾಗಿ ಅಲ್ಲಿನ ಜನಪದ ಸಾಹಿತ್ಯವನ್ನ ಜೀವಂತಗೊಳಿಸ್ತಾ ಅಲ್ಲಿರುವಂತಹ ಜನಪದ ಸಾಹಿತ್ಯವನ್ನ ಬಹಳ ಸಮರ್ಪಕವಾಗಿ ಜನರ ಬಾಯಿಂದ ಪುಸ್ತಕ ರೂಪಕ್ಕೆ ತಂದು ಅದನ್ನ ಜೀವಂತಗೊಳಿಸುವಂತಹ ಪ್ರಕ್ರಿಯೆಯಲ್ಲಿ ಕೂಡ ತಮ್ಮಂತ ತೊಡಗಿಸಿಕೊಂಡು ಜನಪದ ಸಾಹಿತ್ಯಕ್ಕೆ ಉನ್ನತವಾದಂತಹ ಸೇವೆಯನ್ನು ಮಾಡಿದ್ದಾರೆ. ಜೊತೆಗೆ ಅವರ ಗ್ರಾಮದೇವತೆಗಳ ಅಧ್ಯಯನ ಅನ್ನುವಂತಹ ಒಂದು ಪ್ರಬಂಧಕ್ಕೆ ಉತ್ತರ ಕರ್ನಾಟಕದ ಒಂದು ವಿಶೇಷವಾದಂತಹ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆಯುವ ಮೂಲಕ ಅಲ್ಲೂ ಕೂಡ ಜನಪದಿಯ ವಸ್ತುವನ್ನೇ ಆಯ್ಕೆ ಮಾಡಿಕೊಂಡು ಇರುವಂತದ್ದು ಅವರ ಚಿಂತನೆಗೆ ಇರುವಂತಹ ಒಂದು ಕನ್ನಡಿ ಅಂತ ನಾವಾದರೂ ಭಾವಿಸಲಿಕ್ಕೆ ಸಾಧ್ಯ. ಮೂಲತಃ ಒಬ್ಬ ದಲಿತ ಸಂವೇದನೆ ಕವಿಯಾಗಿರುವಂತಹ ಶ್ರೀತರು ತಮ್ಮ ಬದುಕಿನಲ್ಲಿ ಕಂಡುಕೊಂಡಂತಹ ಒಂದು ಅನುಭವವನ್ನೇ ಕಥೆಯನ್ನಾಗಿ ಕಟ್ಟಿಕೊಟ್ಟಂತಹ ಒಂದು ಅಪೂರ್ವವಾದಂತಹ ಸಂದರ್ಭ ಶಾಸ್ತ್ರಿ ಮಾಸ್ತ್ರ ಮತ್ತು ಅವರ ಮಕ್ಕಳು. ಬಾಲ್ಯದಿಂದ ತಮ್ಮ ಬದುಕಿನಲ್ಲಾದಂತಹ ಬದಲಾವಣೆಗಳು ಮತ್ತು ಬದುಕಿನಲ್ಲಾದಂತಹ ಒಂದಷ್ಟು ಬೆಳವಣಿಗೆಗಳು ಆ ಎಲ್ಲದಕ್ಕೂ ಪ್ರೇರಣಾ ಶಕ್ತಿ ಆದಂತಹ ಒಂದು ವ್ಯಕ್ತಿತ್ವವನ್ನ ನೆನಪಿಸುವಂತ ಗುರುವಿಗೆ ತನ್ನ ಕಾಣಿಕೆಯನ್ನು ಕೊಡುವಂತಹ ರೀತಿಯಲ್ಲಿ ಒಂದು ಗದ್ಯ ಅವರು ಕೊಟ್ಟಿದ್ದಾರೆ. ವಾಸ್ತವದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೊದಲೆಲ್ಲ ಗುರುವೇ ಮಹಾ ಅಥವಾ ಗುರು ಬ್ರಹ್ಮ ಗುರು ವಿಷ್ಣು ಅನ್ನುವಂತ ರೀತಿಯಲ್ಲಿ ಗುರುವೇ ನಮಃ ಅಂತ ಇದ್ದಂತ ಜಾಗದಲ್ಲಿ ಇವತ್ತು ಗುರು ಏನ್ ಮಹಾ ಅನ್ನುವಂತ ಮಟ್ಟಕ್ಕೆ ಬಂದಿರುವಂತ ನಮಗೆ ಒಂದು ಎಚ್ಚರಿಕೆಯ ಪ್ರತಿಧ್ವನಿಯನ್ನು ಕೊಡ್ತಾ ಇದ್ದಾರೆ. ಗುರುಗಿಂತ ದೊಡ್ಡ ಶಕ್ತಿ ಜಗತ್ತಿನಲ್ಲಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಗುರುವನ್ನ ಮರೀತಾನೆ ಅವನು ಜಗತ್ತಿನ ಎಲ್ಲ ಶಕ್ತಿಯನ್ನು ಗೆದ್ದರೂ ಕೂಡ ಆತ ಒಂದು ರೀತಿ ಅಪೂರ್ಣ ವ್ಯಕ್ತಿ ಆಗೋಗ್ಬಿಡ್ತಾನೆ. ಹಾಗಾಗಿ ನಾವು ತಂದೆ ತಾಯಿ ಮತ್ತು ಗುರುಗಳ ಗೌರವಿಸುವ ಮತ್ತು ಅವ್ರನ್ನ ಜೀವನ ಪೂರ್ತಿ ಅವರಿಗೆ ಋಣಿಯಾಗಿರುವಂತಹ ಕೆಲಸವನ್ನು ಮಾಡ್ತೇವೆ. ಯಾಕೆಂದ್ರೆ ಈ ಭೂಮಿಗೆ ಬರಲಿಕ್ಕೆ ನಮ್ಮ ತಾಯಿ ಕಾರಣ, ಅದಕ್ಕೆ ಕಾರಣಕರ್ತನಾದಂತಹ ನನ್ನ ತಂದೆ ಆಶೀರ್ವಾದ, ಜೊತೆಗೆ ಸಮಾಜದಲ್ಲಿ ನಮ್ಮ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಟ್ಟಂತ ಗುರು. ಈ ತ್ರಿಶಕ್ತಿಗಳನ್ನ ಗೌರವಿಸುವುದೇ ಮನುಷ್ಯನ ಮೂಲಾಧಾರ ಅಥವಾ ಮೂಲ ಆಶಯ ಅನ್ನುವಂಥದ್ದನ್ನ ಗಮನಿಸ್ತಾ ತಮ್ಮ ಗುರುವಿಗೆ ಒಂದು ಕಾಣಿಕೆಯನ್ನು ಅರ್ಪಿಸುವ ರೂಪದಲ್ಲಿ ಈ ಒಂದು ಗದ್ಯವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಶಾಸ್ತ್ರಿ ಮಾಸ್ತ್ರ ಯಾರು ಮತ್ತು ಅವ್ರ ಮಕ್ಕಳ ವಿಷಯ ಏನು ಮತ್ತು ಯಾಕೆ ಲೇಖಕರು ಈ ಒಂದು ಗದ್ಯವನ್ನ ನಮಗೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಮತ್ತು ಆ ಗದ್ಯದ ಆಶಯ ಏನು, ಒಂದಷ್ಟು ಮಾಹಿತಿಗಳನ್ನ ಪಡಿತ ಪಡಿತನೆ ಗದ್ಯವನ್ನ ನಾವು ಅವಲೋಕನೆ ಮಾಡೋಣ. ಟಚ್ ಆಗ್ತಾ ಇದೆ ಇಲ್ಲಿ ಶೇರ್ ಆಗ್ತಾ ಇದೆ ನೀನ್ ಟಚ್ ಮಾಡಿದೆ ನೀನ್ ಅಲ್ಲಿ ಅಲ್ಲಾಡಿಸ್ತಲ್ಲ ಅದು ಇದು ಇದರ ಶೇಕ್ ಆಗುತ್ತೆ ನಿಂದಿಸ್ ಆಗ ಈ ಕಂಪ್ಯೂಟರ್ ಶೇಕ್ ಆಗುತ್ತೆ ಗೊತ್ತಾಗಿಲ್ಲಲ್ವಾ ಇದಿದೆ ಅಷ್ಟೇ ಇನ್ನೇನು ಇಲ್ಲ ಬನ್ನಿ ಕತೆ ಬರ್ತಲಿದೆ ಸರಳವಾಗಿ ಬಹಳ ವಿಶೇಷವಾಗಿದೆ ಸರಳವಾಗಿ ಅರ್ಥ ಆಗುತ್ತೆ ಈ ರಾಗಿ ಮುದ್ದೆ ಅಷ್ಟೇ ಅಲ್ಲಾಡಬೇಕಾದ ಅಗತ್ಯವಿಲ್ಲ ಯಾಕಂದ್ರೆ ಒಂದು ಕತೆನ ಕತೆ ತರ ಹೇಳ್ಕೊಂತ ಹೋಗ್ತಾರೆ ಏನು ಇಲ್ಲ ವಿಶೇಷ ಏನು ಇಲ್ಲ ಅರ್ಥ ಆಯ್ತಲ್ಲ ರಾಗಿ ಮುದ್ದೆ ಆದ್ರೆ ರಾಗಿ ಅಲ್ಲಿತ್ತಂತೆ ಇಲ್ಲಿತ್ತಂತೆ ಎಲ್ಲ ಹೇಳೋದು ಇಲ್ಲೇನಿಲ್ಲ ನನ್ನ ಜೀವನದಲ್ಲಿ ನಡೆದಂತ ಒಂದು ಘಟನೆಯನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ಅದೇನು ಅಂತ ಕೇಳೋಣ. ಅವತ್ತು ವಿಶ್ವವಿದ್ಯಾಲಯದ ವಾರ್ಷಿಕೋತ್ಸವದ ಕಾರ್ಯಕ್ರಮವಿದ್ದುದರಿಂದ ಮನೆಗೆ ಬರಲು ರಾತ್ರಿಯಾಗಿ ಬರುವುದರೊಳಗಾಗಿ ಊರಿಂದ ಕೂಡಲೇ ಬರಲು ಟೆಲಿಗ್ರಾಫ್ ಹಾದಿ ಕಾಯುತ್ತಿತ್ತು. ಅಣ್ಣನದು ಯಾಕಾಗಿರಬೇಕೆಂದು ವಾಚು ನೋಡಿಕೊಂಡೆ. ಸಮಯ 9 ಸಂಜೆಯ ಉದ್ಯಾನ ಗಾಡಿ ಹೋಗಿತ್ತು. ರಾತ್ರಿ 11 ಪ್ಯಾಸೆಂಜರ್ ಇದೆ. ಹಿಡಿದು ಶಹಬಾದಿಗೆ ಓದರಾಯಿತೆಂದು ಮುಖ ತೊಳೆದು ಊಟಕ್ಕೆ ಕುಳಿತೆ. ಮನೆಯ ನಾಡಿನ ಕೆಲಸಗಳ ಕುರಿತು ಮನೆಯೊಡತಿಗೆ ತಿಳಿಸಿ ಬಟ್ಟೆ ಹಾಕಿಕೊಂಡು ಬಸ್ಸು ನಿಲುಗಡೆ ಸ್ಥಾನಕ್ಕೆ ಬಂದು ನಿಂತೆ. ರೈಲ್ವೆ ಸ್ಟೇಷನ್ಗೆ ಹೋಗುವ ಬಸ್ಸು ಬಂದು ಸ್ಟೇಷನ್ಗೆ ಬಂದಾಗ 10 ನೋಡಿ ಎಷ್ಟು ಸರಳವಾಗಿ ಹೋಗ್ತಾ ಇದೆ ಕತೆ. ಸುಮ್ಮನೆ ಸಿಂಪಲ್ ಕತೆ ಏನಪ್ಪ.
ಅವತ್ತು ವಿಶ್ವವಿದ್ಯಾನಿಲಯದ ವಾರ್ಷಿಕೋತ್ಸವದ ಕಾರ್ಯಕ್ರಮ ಇದ್ದಿದ್ದರಿಂದ ಸಮಾಜವಾಗಿ ನಿಮಗೂ ಕೂಡ ಪಿಯುನಲ್ಲಿ ಇರುವಂತ ಹುಡುಗರು ಕೂಡ ಇಂಡಿಯನ್ ಡೇ ಅಂತ ಮಾಡ್ಕೊಂಡು ಅಥವಾ ಕಾಲೇಜ್ ಡೇ ಅಂತ ಮಾಡ್ಕೊಂಡು ಕೊನೆಯ ಸಂದರ್ಭದಲ್ಲಿ ಇನ್ನೇನು ನಿಮ್ಗೆ ಆ ಟಿಕೆಟ್ ಕೊಡ್ತೀವಿ ಇರುವಾಗ ಕಾಲೇಜ್ ಡೇ ಅಂತ ಮಾಡಿ ಇಲ್ಲೇ ಎಲ್ಲ ಊಟ ಮಾಡಿ ಮುಕ್ಕಳಿಸಿ ಆನಂದವಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಎಲ್ಲರೂ ನಿಮ್ ನಿಮ್ಮ ದಿನಚರಿ ಪುಸ್ತಕದಲ್ಲಿ ಅಥವಾ ನಿಮ್ಮ ನೆನಪಿನ ಪುಸ್ತಕದಲ್ಲಿ ನಿಮ್ ನಿಮ್ಮ ಆಟೋಗ್ರಾಫ್ ಗಳನ್ನ ಹಾಕೊಂಡು ಕೊನೆಗೆ ಎಲ್ಲರೂ ವಿದಾಯ ಹೇಳುವಾಗ ಹೊತ್ಕೊಂಡು ಕರ್ಕೊಂಡು ತಂದ್ಕೊಂಡು ಮುದ್ದಾಡ್ಕೊಂಡು ಮನೆಗೆ ಹೋಗಿ ಪರೀಕ್ಷೆ ಸಿದ್ಧಾಗಿ ಬರೆದು ಯಾವತ್ತೋ ಮುಂದೆ ಸಂಸ್ಕೃತವನ್ನು ನೋಡುವಾಗ ಅಳದೆಲ್ಲ ನೆನಪಿಟ್ಕೊಂತ. ಯಾಕೆಂದ್ರೆ ಆ ಕಾಲೇಜ್ ಡೇಗಳು ಅನ್ನೋದು ಕಾಲೇಜಲ್ಲಿ ನಡೆದಂತ ಕೊನೆ ಸಮಾರಂಭ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಚಿರಸ್ಥಾಯಿಯಾದ ಅನುಭವಗಳನ್ನ ಕೊಡುತ್ತೆ ಅಂತ. ಹಾಗೆ ಇಲ್ಲಿ ಕೂಡ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ವಾರ್ಷಿಕೋತ್ಸವ ಅಂದ್ರೆ ಅವತ್ತಿನ ಇಡೀ ವರ್ಷ ಏನ್ ನೀವು ಕಾಲೇಜ್ ಡೇ ಅಂತಿರಲ್ಲ ಹಾಗೇನೆ ಯೂನಿಯನ್ ಡೇ ಅಂತ ಮಾಡ್ಕೊಂಡು ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀವಿ ನೋಡಿ. ಆ ಕಾರ್ಯಕ್ರಮ ಇದ್ದುದರಿಂದ ಮನೆಗೆ ಬರಲು ರಾತ್ರಿ ಆಗಿತ್ತು. ಸಾಮಾನ್ಯವಾಗಿ ಆ ಕಾರ್ಯಕ್ರಮದ ಆಯೋಜನೆಯ ಜವಾಬ್ದಾರಿಯನ್ನ ಯಾರು ವಹಿಸ್ಕೊಂತಾರಪ್ಪ ಅಂದ್ರೆ ಈ ಕನ್ನಡ ಅಥವಾ ಇಂಗ್ಲಿಷ್ ಮೇಷ್ಟ್ರುಗಳು ವಹಿಸ್ತಾರೆ. ಯಾಕಂದ್ರೆ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಮಾಡುವುದು ಮತ್ತು ಕಾರ್ಯಕ್ರಮದ ನಾಜುಕುತನವನ್ನ ಹೆಚ್ಚಿಸೋದು ಎಲ್ಲಕ್ಕಿಂತ ಹೆಚ್ಚಾಗಿ ಕಾರ್ಯಕ್ರಮದ ವಿಶೇಷವಾದಂತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಸರಾಗವಾಗಿ ನಡೆಸುವಂತ ತಾಕತ್ ಇರುವಂತದ್ದು ಕನ್ನಡ ಮೇಷ್ಟ್ರಿಗೆ ಇಲ್ಲ ಇಂಗ್ಲಿಷ್ ಮೇಷ್ಟ್ರಿಗೆ. ಯಾಕಂದ್ರೆ ಅವ್ರ ಕೆಲಸ ಸೈನ್ಸ್ ಅವಾಗ ಅದೆಲ್ಲ ಗೊತ್ತಿಲ್ಲ, ಸೈನ್ಸ್ ಆಫ್ ಸಿಲೆಬಸ್ ಮಾಡೋದು ಗೊತ್ತಿರುತ್ತೆ. ಮತ್ತು ಈ ರೀತಿ ಅಪ್ಯಾಯತೆಯಿಂದ ಮಕ್ಕಳ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಉದ್ದೀಪನಗೊಳಿಸುವಂತ ಮತ್ತು ಅವ್ರಿಗೊಂದು ಪ್ರಚೋದನೆ ಕೊಡುವಂತಹ ಶಕ್ತಿಯನ್ನ ಒಬ್ಬ ಲ್ಯಾಂಗ್ವೇಜ್ ಟೀಚರ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಚಂದಮ್ಮ ಮಾಲೀಕರು ವಿಶೇಷವಾಗಿ ಕನ್ನಡ ಮೇಷ್ಟ್ರು, ಕನ್ನಡ ಮೇಷ್ಟ್ರು ಆಗಿದ್ದರಿಂದ ಎಲ್ಲಾ ಜವಾಬ್ದಾರಿಯನ್ನು ಅವರಿಗೆ ತಗೊಂಡಿದ್ದಾರೆ. ಕಾರ್ಯಕ್ರಮ ಪ್ರಾರಂಭವಾದಾಗಿಂದ ಕಾರ್ಯಕ್ರಮ ಮುಕ್ತಾಯ ಆಗುವವರು ಮತ್ತು ಮಕ್ಕಳುಗಳಲ್ಲಿ ಮನೆಗಳು ತಲುಪಿಸುವವರು ಇಷ್ಟೆಲ್ಲ ಜವಾಬ್ದಾರಿ ತಗೊಂಡಿರೋದ್ರಿಂದ ಅವ್ರ ಮನೆಗೆ ಬರುವಷ್ಟು ಎಷ್ಟೊತ್ತಾಗಿದೆ, ರಾತ್ರಿ ಆಗಿದೆ. ಬರುವುದರೊಳಗಾಗಿ ಊರಿಂದ ಕೂಡಲೇ ಬರಲು ಟೆಲಿಗ್ರಾಫ್ ಹಾದಿ ಕಾಯುತ್ತಿತ್ತು. ಮನೆಗೆ ಬಂದ ತಕ್ಷಣ ರೀ 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 ನೀನು ನಿಮ್ಮನ್ನ ನಾನು ಸಂಜೆಯಿಂದಲೂ ಕಾಯ್ತಾ ಇದ್ದೇನೆ, ಕಾಮನ್ ಆಗಿ 5 ಗಂಟೆಗೆ ಬರ್ಬೇಕು ಹೇಳೇ ಹೋಗಿದ್ದೆ, ನನಗೆ ಒಂದು ಲೇಟ್ ಆಗುತ್ತೆ ಬರೋದು ಅಂತ ಹೇಳೋಗಿದ್ದೆ. ಆದ್ರೆ ಇಷ್ಟೊತ್ತಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ನೀವು ಸಂಜೆಯಿಂದಲೂ ಕಾಯ್ತಾ ಇದ್ದೀನಿ, ಊರಿಂದ ಟೆಲಿಗ್ರಾಫ್ ಬಂದಿದೆ ಅಂತ. ವಾಸ್ತವದಲ್ಲಿ ಇಂಡಿಯಾದಲ್ಲಿ ಈಗ ಟೆಲಿಗ್ರಾಫ್ ಇಲ್ಲ, ಅದನ್ನೇ ಹೇಳ್ತೀನಿ, ಟೆಲಿಗ್ರಾಫ್ ಇಲ್ಲ. ಬಹಳ ಜನಕ್ಕೆ ಅಂದ್ರೆ ಸರ್ ಎಸ್ ಕೇಳ್ಕೊಳ್ಳಿ, ಮೊದಲು ಲೆಟರ್ ಅಂತ ಆಗ್ತಾ ಇದ್ರಲ್ಲ ಆ ಲೆಟರ್ ಹಾಕಲು 3 ಅಥವಾ 4 ದಿವಸ ಬೇಕು ವಿಷಯ ತಲುಪಲಿಕ್ಕೆ. ಆದ್ರೆ ಒಂದೇ ದಿವಸದಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ವಿಚಾರ ತಲುಪಿಸುವಂತ ಒಂದು ಮಾಧ್ಯಮ ಟೆಲಿಗ್ರಾಮ್ ಅಂತ ಇತ್ತು. ಟೆಲಿಗ್ರಾಮ್ ಅಂತಂದ್ರೆ ಫೋನಿನಷ್ಟೇ ವೇಗವಾಗಿ ವಿಷಯ ತಲುಪ್ತಾ ಇತ್ತು, ಆದ್ರೆ ಅದು ರೈಟಿಂಗ್ ಅಲ್ಲಿ ಇರ್ತಾ ಇತ್ತು, ರೈಟಿಂಗ್ ಅಲ್ಲಿ ಇತ್ತು. ನಮ್ಮ ಫೋನ್ ಅಲ್ಲಿ ಹಲೋ ಅಂತೀವಲ್ಲ ಆತರ. ಹಾಗೆ ಪೋಸ್ಟ್ ಆಫೀಸ್ ನೋಡ್ಕೊಂಡು ಒಂದು ಸ್ಲಿಪ್ಪರ್ ತಂದು ತೋರಿಸ್ಬಿಟ್ಟು ಟೆಲಿಗ್ರಾಮ್ ಬಂದಿದೆ ಅಂತ. ಅದು ಏನು ಟೆಲಿಗ್ರಾಮ್ ಅಂದ್ರೆ ನಾನು ಕ್ಷೇಮ ನೀವು ಹೇಗೆ ಕ್ಷೇಮ ಅಂತೆಲ್ಲ ಇಲ್ಲ, ಒಂದೊಂದು ಅಕ್ಷರಕ್ಕೂ ಬೇರೆ ಒಂದೊಂದು ಅಕ್ಷರ ಶಾರ್ಟ್ ಇಮಿಡಿಯೇಟ್ಲಿ ಅಂತ ಒಂದು ಪದವನ್ನ ಕೊಟ್ಟು ಅಡ್ರೆಸ್ ಕೊಟ್ಟಿರ್ತಾರೆ ಅಷ್ಟೇ. ಈಗ ಉದಾಹರಣೆಗೆ ನಮ್ಮ ತಂದೆ ಶಾರ್ಟ್ ಇಮಿಡಿಯೇಟ್ಲಿ ಅಷ್ಟು ಕೊಟ್ರೆ ಅಷ್ಟಕ್ಕೆ ಸುಮಾರು 50 ರೂಪಾಯಿ, ಬರೀ 2 ಪದ ಅಷ್ಟೇ. ನಾನೇನಾದ್ರೂ ಇಲ್ಲ ಒಂದು ಪೇಜ್ ಇದು ಮಾಡ್ಬೇಕಂದ್ರೆ 2,000-3,000 ರೂಪಾಯಿ ಅಷ್ಟು ಕಾಸ್ಟ್ಲಿ. ಅದಕ್ಕೆ ಏನ್ ಮಾಡ್ಬಿಟ್ರೆ ವಿಷಯವನ್ನು ಬಿಡಿಸಿ ಅಂತ ಆಗ್ಲಿಲ್ಲ, ಮುಗಿಸ್ಬಿಡ್ತಾ ಇದ್ರು ಇಷ್ಟು ಕರ್ತಾ ಇದ್ದಾರೆ. 2 ಪದ, 3 ಪದ, 4 ಪದ ಅಥವಾ 10 ಪದ ಮುಗಿಸ್ಬಿಡ್ತಾ ಇದ್ರು. ಒಂದೊಂದು ಅಕ್ಷರಕ್ಕೆ ಇಷ್ಟು ಅಂತ ಬೆಲೆ ಇರ್ತಿತ್ತು. ಅದು ಟೆಲಿಗ್ರಾಮ್ ಅಂತ. ಅದು ಈಗೇ ನಾವು ಕಂಪ್ಯೂಟರ್ ಇದನ್ನು ಟೈಪಿಟಿಂಗ್ ಮಿಷಿನ್ ಇಟ್ಕೊಂಡಿರ್ತಾರಲ್ಲ, ಕಂಪ್ಯೂಟರ್ ಇಂದ ಟೈಪಿಂಗ್ ಮಿಷಿನ್ ಅಂತ ಇಟ್ಕೊಂಡಿದ್ರು, ಟಕ 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 ಮಳೆ ಹೊಡೆಯುತ್ತಲ್ಲ ಆ ತರ ಅಕ್ಷರವನ್ನು ಹೊಡಿತಾ ಇದ್ರು. ಅದು ಆ ಪೊಲೀಸ್ ಸ್ಟೇಷನ್ ಆ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಪ್ರಿಂಟ್ ಆದ್ರೆ ಈ ಪೋಸ್ಟ್ ಆಫೀಸ್ ಗೆ ಅದು ಬಹಳ ಶೀಘ್ರವಾಗಿ ರವಾನೆ ಆಗಿತ್ತು. ಅದನ್ನ ಬಹಳ ಶೀಘ್ರವಾಗಿ ತಂದು ನಮಗೆ ಕೊಡ್ತಾ ಇದ್ರು ಯಾರು ಪೋಸ್ಟ್ ಮ್ಯಾನ್. ಅಂದ್ರ ಟೆಲಿಗ್ರಾಮ್ ಬಂತು ಅಂದ್ರೆ ನಮ್ಮ ವಿಚಾರ ಅವತ್ತಿಗೆ ಏನೋ ಆಗ್ತಾ ಅಂತ ಆಗೋಗ್ಬಿಟ್ಟಿದೆ. ಎಷ್ಟೋ ಸಿನಿಮಾಗಳಲ್ಲಿ ಇದನ್ನು ವ್ಯಂಗ್ಯವಾಗಿ ತೋರಿಸಿದ್ದಾರೆ. ಏನು ಅಂದ್ರೆ ನಾನು ಊರಿಗೆ ಬರ್ತಾ ಇದ್ದೀನಿ ಅಂತ ಟೆಲಿಗ್ರಾಮ್ ಕಳಿಸಿರ್ತಾನೆ, ಅಥವಾ ನನಗೆ ಕೆಲಸ ಸಿಕ್ತು ಅಂತ ಟೆಲಿಗ್ರಾಮ್ ಕಳಿಸಿರ್ತಾನೆ ಸಂತೋಷಕ್ಕೆ. ಅದನ್ನ ನಮ್ಮ ಇಟ್ಕೊಂಡು ಬಿಡೋತ ಹೊತ್ತು ತುಂಬಾ ಅಯ್ಯೋ ನನ್ನ ಮಗ ಟೆಲಿಗ್ರಾಮ್ ಕಳಿಸ್ಬಿಟ್ಟವನೆ ಅಂದ್ರೆ ಅಂತ ಟೆಲಿಗ್ರಾಮ್ ಬಂತು ಅಂದ್ರೆ ಅವತ್ತಿಗೆ ಸತ್ತೋದು ಅಂತ ಲೆಕ್ಕ ಇತ್ತು. ಇವಾಗಾದ್ರೆ ಏನು ವಾಟ್ಸ್ಆಪ್ ಗಳಲ್ಲೋ ಅಥವಾ ಫೇಸ್ಬುಕ್ ಗಳಲ್ಲೋ ಹಾಕ್ಬಿಟ್ಟು ಅವ್ರು ಸತ್ತೋದು ನನ್ನ ಫೋನ್ ಗಳಲ್ಲಿ ಮಾಡಿ ಹೇಳ್ಬಿಡ್ತಾರೆ. ಅವಾಗ ಹಂಗಲ್ಲ, ಒಬ್ಬ ವ್ಯಕ್ತಿ ಸತ್ತೋಗಿದ್ನ ಜನಕ್ಕೆ ತಿಳಿಸ್ಲಿಕ್ಕೆ ಏನ್ ಮಾಡ್ತಾ ಇದ್ರು, 4 ದಿಕ್ಕುಗಳಿಗೆ ಜನ ಹಟ್ಟತಾ ಇದ್ರು. ಕಟ್ಟೋದು ಅಂದ್ರೆ ಕಳಿಸೋದು ನೋಡಪ್ಪ, ಗುಳೂರು ಕಡೆಗೆ ನೀನ್ ಹೋಗ್ಬಿಡು, ಕ್ಯಾತ್ಸಲೂರ್ ಕಡೆಗೆ ನೀನ್ ಹೋಗ್ಬಿಟ್ಟು ಹೇಳ್ಕೊಂಡು ಬಂದ್ಬಿಡು, ಎಲ್ಲ ಸಂಬಂಧಿಕೆಲ್ಲ ಹೇಳ್ಕೊಂಡು ಬಂದ್ಬಿಡು, ಇನ್ನ ಚಿಕ್ಕಪೇಟೆ ಕಡೆಗೆ ನೀನ್ ಹೋಗ್ಬಿಡು, ಸದಾಶಿವನ ಕಡೆಗೆ ನೀನ್ ಹೋಗ್ಬಿಡು, ನಾಲ್ಕು ಕಡೆಗೆ ಹಚ್ಚಿಬಿಡೋದು. ಓದೋದೊಂದು ಎಷ್ಟು ಜನ ಸಿಗುತ್ತೋ ಅವ್ರು ಹೇಳ್ಬಿಟ್ಟು ಸುಮ್ಮನೆ ಗೊತ್ತಿರಲಿಲ್ಲ, ಅಣ್ಣ ನಂಗೆ ಭಕ್ತರು ಯಾರು ಹೇಳ್ಬೇಡ ಎಲ್ಲರೂ ಹೇಳ್ಬಿಟ್ಟು ಸದಾಶಿವನ ಹೋಗೋದು 4 ಮನೆಗೆ ಹೇಳ್ಬಿಟ್ಟು 4 ಮನೆಗೆ ಹೇಳ್ಬಂದಿರು ಏನಂತ, ಅಣ್ಣ ಇಲ್ಲಿ ಪಕ್ಕದಲ್ಲಿ ಆ ಸಿದ್ದಿಂಗಪ್ಪರ್ ಅವ್ರಲ್ಲ ಹಾಗೆ ಮುಳ್ಳಪ್ಪರ್ ಅವ್ರಲ್ಲ ಹಾಗೆ ಕಮಲಮ್ಮರ್ ಅವ್ರಲ್ಲ ಹೋಗಿಲ್ಲ ಒಂದೊಂದು ಮಾತಾಡ್ಬಿಡಿ,
ಆಮೇಲೆ ಸಾವಿನ ಸುದ್ದಿನ ಯಾರು ಹೇಳಬಾರ್ದು ಅಂತ ಹೇಳಿದ್ರು ಎಲ್ಲ ಹೇಳೋ ಹೇಗೆ ಕುಮಾರೇನು ಬಂದಿದ್ದ ಅದೇನು ಬೀರಣ್ಣ ತಿರ್ಕೊಂಡ್ರಂತೆ ಅಂತ ಕಮಲಮ್ಮ ಹೇಳೋರು ಅವ್ರು ಹೇಳೋರು ಒಟ್ಟಾರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ಊರು ತುಂಬಾ ವಿಷಯ ಸ್ಪ್ರೆಡ್ ಆಗಿದೆ. ಇವತ್ತು ಮೊಬೈಲ್ ಇದೆ, ಕಷ್ಟ ಇಲ್ಲ, ಯಾರನ್ನೂ ಕಳಿಸಲ್ಲ. ಅಮೆರಿಕದಲ್ಲಿರೋ ಮಗು ಇಲ್ಲಿಂದಲೇ ಫೋನ್ ಮಾಡ್ತಾರೆ, ನೋಡಪ್ಪ ನಿಮ್ಮ ಅಪ್ಪ ತೊಂದರೆ ಆಗಿದೆ, ಹೋಗೇ ಬಿಟ್ಟವನೆ, ನಾಳೆ ಸಂಸ್ಕಾರ ಬಾ ಅನ್ನೋ ಮಟ್ಟಕ್ಕಾನೆ ಇವತ್ತು ಬೆಳವಣಿಗೆ ಆಗಿದೆ. ಹಾಗಾಗಿ ಇವತ್ತು ಟೆಲಿಫೋನ್ ಆಗಲಿ ಸರಿ ಟೆಲಿಗ್ರಾಮ್ ಆಗಲಿ ಅಥವಾ ಲೆಟರ್ಗಳಾಗಲಿ ನನ್ನ ಮೌಲ್ಯವನ್ನ ಉಳಿಸ್ಕೊಂಡಿಲ್ಲ. ಇವತ್ತು ಸರ್ಕಾರ ಸುತ್ತೋಲೆಗಳನ್ನ ಮನೆಗೆ ಪೋಸ್ಟ್ ಮೂಲಕ ಕಳಿಸ್ತಾ ಇತ್ತು. ಇವತ್ತು ಪೋಸ್ಟೇ ಇಲ್ಲ, ವೆಬ್ಸೈಟ್ ಅಲ್ಲಿ ನೋಡಿ ಅಂತ ಗಮನಿಸ್ ನೋಡಿ, ಗವರ್ಮೆಂಟ್ ವೆಬ್ಸೈಟ್ ಓಪನ್ ಮಾಡಿ ನೋಡಿ, ನಿಮ್ಗೆ ಅಲ್ಲಿ ಸಿಗುತ್ತೆ. ಕೆಪಿಸಿ ವೆಬ್ಸೈಟ್ ನೋಡಿ ಅಂತಾರೆ, ಪಿಯು ಬೋರ್ಡ್ ವೆಬ್ಸೈಟ್ ನೋಡಿ ಅಂತಾರೆ. ಮೊದಲೆಲ್ಲ ನಮ್ಗೆ ಲೆಟರ್ ಬರಬೇಕು ನಮ್ಮ ಕಾಲೇಜ್ಗಳಿಗೆ, ಕಾಲೇಜ್ ಇಲಾಖೆಗೆ. ಈಗ ಯಾವುದೇ ಒಂದು ಸುತ್ತೋಲೆಯನ್ನ ಸರ್ಕಾರ ನಮಗೆ ಕಳಿಸ್ತಿತ್ತು, ಆ ಸುತ್ತೋಲೆಯಲ್ಲಿ ಇಟ್ಕೊಂಡು ನಾವು ಕಾಲೇಜ್ ವ್ಯವಹಾರ ಮಾಡ್ಬೇಕಿತ್ತು. ಈಗಿಂದಿಲ್ಲ, ಪ್ರತಿ ದಿವಸ ಅಪ್ಡೇಟ್ ಮಾಡುವಂತ ನಾವು ಇದು ನೋಡ್ತಾ ಇರ್ಬೇಕು, ವೆಬ್ಸೈಟ್ ನೋಡ್ತಾ ಇರ್ಬೇಕು. ಅಲ್ಲಿ ಏನೇನು ರೂಲ್ಸ್ ಗಳು ರೆಗ್ಯುಲೇಷನ್ಸ್ ಗಳು ಫಾಲೋ ಆಗ್ತಾ ಇದಾವೆ, ಮತ್ತೆ ಯಾವ್ಯಾವ ಬದಲಾಗ್ತಾ ಇದಾವೆ, ಹೊಸ ಹೊಸ ರೂಪದಲ್ಲಿ ಯಾವತ್ತ ಎಲ್ಲವನ್ನೂ ನೋಡ್ಬೇಕು. ಇದು ಅಪ್ಡೇಟ್ ವರ್ಷನ್ ಅಂತ ಕರೀತೀವಿ. ಹಾಗಾಗಿ ಒಂದು ಆ ಒಂದು ಏನಿತ್ತು ಟೆಲಿಗ್ರಾಮ್ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ನಿಲ್ಲಿಸಲಾಯಿತು. ಆ ಟೆಲಿಗ್ರಾಮ್ ಅನ್ನ ಇಂಡಿಯಾದಲ್ಲಿ ಜಾರಿಗೆ ತಂದದ್ದು ಬ್ರಿಟಿಷ್, ಯಾಕಂದ್ರೆ ಅವ್ರಿಗೆ ಮಾಹಿತಿಯನ್ನು ರವಾನೆ ಮಾಡಕ್ಕೆ ಅವಕಾಶ ಬೇಕಿತ್ತು, ಅನಿವಾರ್ಯ ಇತ್ತು. ಎಲ್ಲೋ ಡೆಲ್ಲಿ ಕೂತಿರೋನು ಕಟ್ಟಂತ ಸಂಜೆ ವರ್ಷಕ್ಕೆ ಕರ್ನಾಟಕದ ಯಾವ ಒಂದು ಪ್ರದೇಶದಲ್ಲಿ ತನ್ನ ಅಧಿಕಾರಿಯನ್ನು ಸಂಪರ್ಕ ಮಾಡಕ್ಕೆ ಈ ಟೆಲಿಗ್ರಾಮ್ ಅನುಕೂಲ ಆಗಿತ್ತು. ಸರಿ, ಆ ನಂತರದಲ್ಲಿ ಸ್ವತಂತ್ರ ಬಂದ್ಮೇಲೆ ಅದನ್ನ ರೂಢಿಸ್ಕೊಂಡು ನಾವು ಸರಿ ಸುಮಾರು 80 ವರ್ಷಗಳ ಸೇವೆ ಮಾಡ್ತು ಟೆಲಿಗ್ರಾಮ್. ಮೊನ್ನೆ 2004 ಅಥವಾ 2005 ಅನ್ಸುತ್ತೆ ಆ ಟೈಮಲ್ಲಿ ಟೆಲಿಗ್ರಾಮ್ ಅನ್ನ ಪೂರ್ತಿ ಬಂದ್ ಮಾಡ್ತಾ ಇತ್ತು. ಅರ್ಥಾಯ್ತಾರೆ, ಈಗ ಭಾರತದಲ್ಲಿ ಟೆಲಿಗ್ರಾಮ್ ಇಲ್ಲ. 2005 ಅಥವಾ 2011 ಟೆಲಿಗ್ರಾಮ್ ಪೂರ್ತಿ ಕಂಪ್ಲೀಟ್ ಆಗಿ ಬಂದಾಯ್ತು. ಯಾಕೆಂದ್ರೆ ವಾಟ್ಸಪ್, ಫೇಸ್ಬುಕ್ ಎಲ್ಲ ಕೈಗೂ ಬಂತು, ಎಕ್ಸ್ಪೆಷಲಿ ಮೊಬೈಲ್ ಪ್ರತಿಯೊಬ್ಬರು ಮನೆಗೆ ಬಂತು. ಪ್ರತಿಯೊಬ್ಬರಿಗೂ ಮನೆ ಮೊಬೈಲ್ ಬಂತು ಅಂದಾಗ ಟೆಲಿಗ್ರಾಮ್ ಅಗತ್ಯ ಇದೆಯಾ? ನಾನು ಹೇಳ್ತೀನಿ ನಿಮ್ಗೆ, ಖರ್ಚು ಇಲ್ಲದಲ್ಲಿ ನಿಮ್ಗೆ ಫೋನ್ ಮಾಡಿ ವಿಚಾರ ತಿಳಿಸ್ಬೋದು ಅಂದಾಗ ನಾನು ಹೋಗಿ ಪೋಸ್ಟ್ ಆಫೀಸ್ ಹೋಗಿ ಟೆಲಿಗ್ರಾಮ್ ಮಾಡಿ ಆ ಪೋಸ್ಟ್ ಆಫೀಸ್ ನವರು ಆ ಟೆಲಿಗ್ರಾಮ್ ಮಾಡಿ ನಿಮ್ಮನೆ ಇಬ್ಬರು ಅಗತ್ಯ ಇದೆಯಾ? ಇಲ್ಲ. ಆಗ ಅರ್ಥ ಮಾಡ್ಕೊಂಡು ಸರ್ಕಾರ ಏನ್ ಮಾಡ್ತು, ಟೆಲಿಗ್ರಾಮ್ ಬಂದ್ ಮಾಡ್ತು. ಇದು ಟೆಲಿಗ್ರಾಮ್ ಆದ್ರೆ ಅವತ್ತಿನ ಕಾಲಕ್ಕೆ ಇದೇ ಮುಖ್ಯ ಆಗಿದೆ. ಯಾವತ್ತಿಗೆ? ಈಗ 30 ವರ್ಷಗಳ ಹಿಂದೆ ಇತ್ತಲ್ಲ, 30-35 ವರ್ಷಗಳ ಹಿಂದೆ ಟೆಲಿಗ್ರಾಮ್ ಬಹಳ ಉತ್ತಮವಾದಂತ ಮಾದರಿಯಾಗಿತ್ತು, ತುರ್ತಾಗಿ ಮಾಹಿತಿಯನ್ನ ರವಾನೆ ಮಾಡುವಂತ ಅಥವಾ ಸಾಗಿಸುವಂತ ಒಂದು ಮಾಧ್ಯಮ. ಲೆಟರ್ ಅಂದ್ರೆ 3 ದಿವಸ 4 ದಿವಸ ಆಗುತ್ತೆ, ಇದಾದ್ರೆ ಒಂದೇ ದಿವಸ. ಬೆಳಗ್ಗೆ ಹೋಗ ಒಂದು ಟೆಲಿಗ್ರಾಮ್ 10 ಗಂಟೆಗೆ ಮಾಡ್ದ ಅಂದ್ರೆ 12:30 ಇರಲಿಲ್ಲ, ಮಧ್ಯಾಹ್ನ 4:30 ಅಷ್ಟೊತ್ತಿಗೆ ಮನೆಗೆ ತಲುಪ್ಕೊಳ್ಳೋದು ಸಾಕು, ಅಷ್ಟು ತಲುಪಿಸ್ ಅವತ್ತಿಗೆ ಅವತ್ತಿಗೆ ಅದೇ ದೊಡ್ಡದು. ಅರ್ಥ ಆಯ್ತಲ್ಲ? ಹಂಗಾಗಿ ಟೆಲಿಗ್ರಾಮ್ ಸಂಜೆನೆ ಬಂದ್ಬಿಟ್ಟಿದೆ, ಶಾರ್ಟ್ ಇಮಿಡಿಯೇಟ್ಲಿ ಅಂತ ಅವ್ರ ಅಂದ್ಬಿಟ್ಟು ಅವ್ರ ತನ್ನ ಅವರ ಅಣ್ಣ ಮನೆ ಯಾರು ಲೆಟರ್ ಬರೆದು ಬಿಟ್ಟರು. ಈಗ ಒಂದಿದ ತಕ್ಷಣ ನನಗೆ ಗೊತ್ತು ಶಾರ್ಟ್ ಇಮಿಡಿಯೇಟ್ಲಿ ಅಂದ್ರೆ ಊರಲ್ಲಿ ಏನೋ ತೊಂದರೆ ಆಗಿದೆ ಅಥವಾ ಏನೋ ಆಗಿದೆ, ಇಮಿಡಿಯೇಟ್ ಆಗಿ ನಾನು ಹೋಗ್ಬೇಕು. ಅದಕ್ಕೆ ನಾನು ಹೆಂಡತಿ ಹೇಳ್ದೆ, ಅಯ್ಯೋ ಸಂಜೆನೆ ಬಂದ್ಬಿಟ್ಟಿದ್ದಲ್ಲೇ ಟೈಮ್ ಆಲೆ ಎಂಟ ಆಗ್ತಿತ್ತು, ಈಗ ನನಗೆ ಉದ್ಯಾನ ಎಕ್ಸ್ಪ್ರೆಸ್ ಸಿಗೋದಿಲ್ಲ ಅಂತ. ಯಾಕೆಂದ್ರೆ ಅಲ್ಲಿ 7 ಗಂಟೆಗೆ ಬೆಟ್ಟ ಕೊಟ್ಟಿರುತ್ತೆ ನೋಡಿ ಹೇಳ್ತಾ ಇದ್ರೆ. ಸರಿ, ಟೆಲಿಗ್ರಾಮ್ ಹಾದಿ ಕಾಯುತ್ತಿತ್ತು ಅಣ್ಣನದ್ದು. ಯಾರು ಟೆಲಿಗ್ರಾಮ್ ಕಳಿಸಿದ್ರು? ಅವ್ರ ಬ್ರದರ್ ಅಣ್ಣ. ಅಣ್ಣ ಊರಿಂದ ಏನೋ ವಿಶೇಷವಾದಂತ ಮಾಹಿತಿಗೋಸ್ಕರ ಟೆಲಿಗ್ರಾಮ್ ಮಾಡಿದ್ದಾನೆ. ಗೊತ್ತಾಯ್ತಾ? ಟೆಲಿಗ್ರಾಮ್ ಅಂದ್ರೆ ಮತ್ತೇನು ಅಲ್ಲ, ಬೇಗನೆ ತುರ್ತಾದ ವಿಷಯವನ್ನು ತಲುಪಿಸಲು ಇರುವಂತ ಪೋಸ್ಟ್ ಆಫೀಸ್ ಮಾಧ್ಯಮ. ಅದರಲ್ಲಿ ಕೆಟ್ಟದ್ದು ಕೆಟ್ಟದ್ದು ಇನ್ನೇನಲ್ಲ, ಸತ್ತೋಗಿರೋ ವಿಷಯ ಹೇಳ್ತಿದ್ರು, ದುಃಖದ್ದು ಹೇಳೋರು, ಸುಖದ್ದು ಹೇಳೋರು. ಆದ್ರೆ ಜನಕ್ಕೆ ಭಯ ಏನಪ್ಪ ಅಂದ್ರೆ ಟೆಲಿಗ್ರಾಮ್ ಬಂತು ಅಂದ್ರೆ ಅವ್ರ ಅಂಟಿಸ್ಟ್ ಏನು ಕೆಟ್ಟದ್ದೇ. ಕೊನೆಗೆ ಅವರು ಗೊಳೋ ಅಂತ ಹೇಳ್ತಾ ಇರ್ತಾಳೆ ಸಂಜೆ ಬಂತು, ಯಾರೋ ಒಬ್ಬ ಊರಲ್ಲಿರುವಂತ ಒಬ್ಬ ವಿದ್ಯಾವಂತ, ಯಾಕೆ ಸಾಕಮ್ಮ ಹಂಗಲ್ತಿಯಾ, ಅಯ್ಯೋ ನಮ್ಮ ಮಗ ಟೆಲಿಗ್ರಾಮ್ ಬಂದ್ಬಿಟ್ಟಪ್ಪ ಏನಾಗೋಗ್ಬಿಟ್ಟೇನು, ಅಯ್ಯ ಕೊಡಿಲಿ ಅಂತ ಡಿಸ್ಕಸ್ ಮಾಡಿದಾಗ, ಅಯ್ಯ ನಿಮ್ ಯೋಗ್ಯತೆಗೆ ನಿಮ್ ಮಗು ಕೆಲಸ ಸಿಕ್ತಂತೆ ಅದನ್ನ ಕಳ್ಸವ್ನಿ, ಕೆಲಸ ಸಿಕ್ಕದು ಒಳ ಟೆಲಿಗ್ರಾಮ್ ಅಲ್ಲಿ ಇರಲ್ಲ ಬಂದವ, ಟೆಲಿಗ್ರಾಮ್ ಅಲ್ಲಿ ಇಂಥವೇ ಬರ್ಬೇಕಾಗಿರೋದು ಎಲ್ಲ ಒಂದೊಂದ್ಸರಿ ಸತ್ ವಿಷಯ ಅದಿದ್ದು ಬರ್ತವೆ. ನಾವ್ ಯಾವತ್ತೂ ಕೂಡ ವಿದ್ಯಾವಂತರ ಆಕರ್ಷಣೆ ಮಾಡ್ಬೇಕು, ಟೆಲಿಗ್ರಾಮ್ ಬರ್ಲಿ ಮೆಸೇಜ್ ಬರ್ಲಿ ಏನೇ ಬರ್ಲಿ ಪೂರ್ತಿ ಕುಲಂತ ನಿರ್ಧಾರ ಮಾಡಿ. ಎಷ್ಟೋ ಜನ ಲೆಟರ್ ಬಂತು ಓಪನ್ ಮಾಡ್ತಿರ್ಲಿಲ್ಲ, ಲೆಟರ್ ಬಂತು ನೋಡಿ ಯಾರು ನಮ್ಗೆ ಲೆಟರ್ ಬರ್ತಪ್ಪ, ಯಾರು ಏನ್ ಮಾಡ್ಬಿಟ್ರು, ಯಾರು ಬರ್ದಿರ್ತಾರೋ, ಏನೇನಾಗಿ ಬಿಡ್ತಾರ ಬೈಕ್ ಅಂತ ನಾವು ಸಾಕು. ಅರ್ಥ ಆಯ್ತಲ್ಲ? ಅದಾಗಬೇಕಿಲ್ಲ ವಿಷಯ ಪೂರ್ತಿ ತಿಳ್ಕೊಳ್ಳೋಣ. ಅರ್ಥ ಈಗಾದ್ರೂ ಅಟ್ಲೀಸ್ಟ್ ಎಲ್ಲರೂ ವಿದ್ಯಾವಂತರಾಗಿದ್ದಾರೆ. ಮೊದಲೆಲ್ಲ ಲೆಟರ್ ಬಂತು ಅಂತಂದ್ರೆ ಪೋಸ್ಟ್ ಮ್ಯಾನ್ ಒಂದು ಹೊಸ ಕೆಲಸ, ಏ ಕರಿಯಣ್ಣ ನೀನೇ ಒಂದ್ ಹೇಳು ಹೊಸಿ, ಅವ್ರಿಗೆ ಸರಿಯಾಗಿ ಕನ್ನಡ ಗೊತ್ತಿರ್ಲಿಲ್ಲ. ಅರ್ಥ ನಮಗೂ ಕಷ್ಟಪಟ್ಟು ಏನೋ ಒಂದಷ್ಟು ಓದ್ಬಿಟ್ಟು ಹೋಗೋದು ಅವ್ರಿಗೆ ಅದೊಂದು ಕೆಲಸ. ಅಷ್ಟು ಹೋದಲ್ಲಿ ಅವನೊಂದು ಎಂಟರ್ಪ್ರೈಸ್ ಕಾಣೋ ಸುಮ್ನಲ್ಲ, ಎಲ್ಲ ಏನು ಇಲ್ವಾ ಅವಾಗೆಲ್ಲ ಎಲ್ಲ ವಿಶೇಷ
ಬಿಡಿ ಸಿಗರೇಟ್ ಅಂತ ಹೇಳ್ತಿರ್ಲಿಲ್ಲ ಅವ್ರು. ಎಲ್ಲ ಕಡೆ ಒಂದು ರೂಪಾಯಿ ಎರಡು ರೂಪಾಯಿ ನೋಟ್ ಕೂಡ ತೆಗೆದುಕೊಡೋರು, ಯಾಕಂದ್ರೆ ಇವಾಗ ವಿದ್ಯೆ ಬಂದಿರ್ಲಿಲ್ಲ, ಅವ್ನು ಅದನ್ನ ಕ್ಯಾಶ್ ಮಾಡ್ಕೊಂಡು ಉಪಯೋಗ ಮಾಡ್ಕೊಂಡು. ಆದ್ರೆ ಇವತ್ತು ಎಲ್ಲರೂ ವಿದ್ಯಾವಂತರಾಗಿದ್ದೀವಿ. ಇವತ್ತು ಟೆಲಿಗ್ರಾಮ್ ಇಲ್ದಲೇ ಇದ್ರು ಅದಕ್ಕಿಂತ ಫಾಸ್ಟ್ ಆಗಿರುವಂತ ಮಾಧ್ಯಮಗಳು ನಮ್ಗೆ ಟೆಲಿಗ್ರಾಮ್ ಅಲ್ಲಿ ಗಂಟೆ ಗಟ್ಟಲೆ ಅಂತ ಆಗ್ತಿತ್ತು, ಇವತ್ತು ಸೆಕೆಂಡ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ಬರ್ತಾರೆ. ಸರಿ ಅಣ್ಣನದು ಯಾಕಾಗಿರಬೇಕು ಅಂತ ವಾಚ್ ನೋಡಿಕೊಂಡೆ ಅರ್ಥ ಮಾಡ್ಕೊಂಡು, ಯಾಕಾಗಿರಬೇಕು ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಲ್ಲಲ್ಲ, ಓಪನ್ ಮಾಡಿ ನೋಡಿದ್ದೀನಿ, ಯಾಕಾಗಿರ್ಬೇಕು ಅಂತ ಅದು ಬರ್ತಿಲ್ಲ. ಯಾಕೆ ಬರ್ತಿಲ್ಲ? ಯಾಕೆ ಬರ್ತವ್ರೆ, ಯಾಕೆ ಯಾಕೆ ಅಂತ ಬರ್ತಿಲ್ಲ ಯಾಕೆ? ಆ ಅಷ್ಟೆಲ್ಲ ನೋಡಪ್ಪ, ಹಿಂಗ ಆಗ್ಬಿಡೈತೆ, ಅದಾಗ್ಬಿಡೈತೆ, ಇದಾಗ್ಬಿಡೈತೆ ಅಂತ ಬರೆಯಕ್ ಹೋದ್ರೆ 100 ರೂಪಾಯಿ ಆಗೋಗ್ಬಿಡುತ್ತೆ. ಅರ್ಥ ಆಯ್ತು ಹೇಳ್ಬಿಡುದು ಬಾಯಿ ಅರ್ಥ ಆಯ್ತಲ್ಲ. ಹಾಗಾಗಿ ಯಾಕೆ ಇರಬೇಕು, ಯಾಕೆ ಅಣ್ಣ ಟೆಲಿಗ್ರಾಮ್ ಮಾಡಿದ್ರಲ್ಲ ಏನಿರ್ಬೋದು ಅಂತದ್ದು ಅಂತ ವಾಚ್ ಮಾಡ್ಕೊಂಡೆ ಬನ್ನಿ. ಸಮಯ ಎಷ್ಟಾಗಿತ್ತು? 9. ಸಮಯ ಸಂಜೆಯ ಉದ್ಯಾನ ಗಾಡಿ ಹೋಗಿತ್ತು. ಏನು ಉದ್ಯಾನ ಗಾಡಿ ಅಂತ ಈಗಲೂ ಕೂಡ ಇದೆ, ಎತ್ತಿನ ಗಾಡಿ. ಎತ್ತಿನ ಗಾಡಿ ಮಗ ಕಳಿಸ್ಕೊಳ್ಳಿ, ಎತ್ತಿನ ಗಾಡಿ ಅಲ್ಲ ಉದ್ಯಾನ ಗಾಡಿ ಅಂದ್ರೆ ಮತ್ತೇನು ಅಲ್ಲ. ರೈಲಲ್ಲಿ ಉದ್ಯಾನ ಎಕ್ಸ್ಪ್ರೆಸ್ ಅಂತ ಕೇಳಿರ್ತೀರಾ ಅಂತ ಕೇಳ್ಕೊಳ್ಳಿ, ಇದೆ ಈಗಲೂ ಇದೆ ಪ್ರೆಸೆಂಟ್ ಇದೆ. ಉದ್ಯಾನ ಎಕ್ಸ್ಪ್ರೆಸ್ ಅಂದ್ರೆ ಮತ್ತೇನು ಇಲ್ಲ, ಬೆಂಗಳೂರು ಟು ಗುಲ್ಬರ್ಗಕ್ಕೆ ಹೋಗುವಂತ ಎಕ್ಸ್ಪ್ರೆಸ್ ಅನ್ನು ಉದ್ಯಾನ ಎಕ್ಸ್ಪ್ರೆಸ್ ಅಂತ ಕರೀತೀವಿ. ಉದ್ಯಾನ ಅಂದ್ರೆ ಪಾರ್ಕ್ ಅಂತ, ಪಾರ್ಕ್ ಅಂದ್ರೆ ಗೊತ್ತಿರ್ಬೇಕು ಉದ್ಯಾನವನ ಅಂತ. ಆ ಉದ್ಯಾನವನ ಎಲ್ಲಿದೆ ಬೆಂಗಳೂರಿನಲ್ಲಿ, ಸರಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ಆಗ್ಲಿ ಲಾಲ್ ಬಾಗ್ ಆಗ್ಲಿ ದೊಡ್ಡ ಉದ್ಯಾನವನ. ಅದಕ್ಕೆ ಬೆಂಗಳೂರು ಎಂತ ನಗರಿ ಅಂತ ಕರೀತಾರೆ? ಉದ್ಯಾನ ನಗರಿ. ಕನ್ನಡದಲ್ಲಿ ಏನಂತೀರ? ಉದ್ಯಾನ ನಗರಿ. ಉದ್ಯಾನ ನಗರಿ ಬೆಂಗಳೂರಿಂದ ಹೊರಡುವಂತ ಟ್ರೈನ್ ಅಲ್ಲ, ಅಲ್ಲಿಗೆ ಹೋಗಿ ತಲುಪೋದಲ್ಲ, ಆ ತಲುಪುವಂತ ಟ್ರೈನ್ ಏನಂತ ಹೆಸರು ಉದ್ಯಾನ ಎಕ್ಸ್ಪ್ರೆಸ್. ಅರ್ಥ ಆಯ್ತು ನಮ್ಮ? ಎತ್ತಿನ ಗಾಡಿ ಅಲ್ಲ ತಾಯಿ, ಅಷ್ಟು ಮಾತಾಡೋದಲ್ಲ, ಅದಿನ್ನು ಖುಷಿ ನನಗೆ. ನೋಡಿ ಉದ್ಯಾನ ಗಾಡಿ ಹೋಗಿತ್ತು ಅಂದ್ರೆ ಉದ್ಯಾನ ಎಕ್ಸ್ಪ್ರೆಸ್ ಅನ್ನುವಂತ ಗಾಡಿ 7:30 ಬಿಟ್ಬಿಡುತ್ತೆ. ಹಾಗಾದ್ರೆ 8 ಗಂಟೆಗೆ ಅಲ್ಲೇ ಹೋಗ್ಬಿಟ್ಟಿದೆ, ಈಗ ನನಗೆ ನೆಕ್ಸ್ಟ್ ಟ್ರೈನ್ ಇಲ್ಲ. ಮತ್ತೇನಿದೆ ಸರ್, ರಾತ್ರಿ 11:00 ಪ್ಯಾಸೆಂಜರ್ ಇದೆ ಅಲ್ಲಿ ಯೋಚನೆ ಮಾಡಿ, 8 ಗಂಟೆಗೂ 11 ಗಂಟೆಗೂ ಅಷ್ಟು ಎಷ್ಟು ಗ್ಯಾಪ್ ಇದೆ? 4 ಅವರ್ಸ್ ಗ್ಯಾಪ್ ಇದೆ, 4 ಅವರ್ಸ್ ಗ್ಯಾಪ್ ಇದೆ. ಅವತ್ತಿನ ಕಾಲಕ್ಕೆ 4 ರಿಂದ 5 ಟ್ರೈನ್ ಬಂದ್ರೆ ಒಂದಿಸ್ತಾರ ಅದೇ ಹೆಚ್ಚು. ಇವತ್ತು ಅರ್ಧ ಗಂಟೆ ಒಂದೊಂದು ಟ್ರೈನ್ ಅವೇ, ಅರ್ಧ ಗಂಟೆ ಒಂದೊಂದು ಟ್ರೈನ್ ಅವೇ. ಎಕ್ಸ್ಪ್ರೆಸ್ ಮುಂದೆ ಹೋಗ್ತಾ ಇರುತ್ತೆ, ಶಟ್ಲ್ ಹಿಂದೆ ಹೋಗ್ತಾ ಇರುತ್ತೆ. ಎಷ್ಟೋ ಸರಿ ಶಟ್ಲ್ ಎಲ್ಲೋ ಒಂದ್ ಕಡೆ ನಿಲ್ಸಿ ಎಕ್ಸ್ಪ್ರೆಸ್ ನ ಪಾಸಿಂಗ್ ಬಿಟ್ಟು ಆಮೇಲೆ ಶಟ್ಲ್ ಅದರಿಂದ ಹೋಗುತ್ತೆ. ಗಮನಿಸಿದ್ರ ಅಂದ್ರೆ ಅಷ್ಟೊಂದು ಟ್ರೈನ್ ಜಾಸ್ತಿ ಆಗಿದೆ. ಕಾರಣ ಇಷ್ಟೇ, ರೈಲ್ವೆ ಇಲಾಖೆ ಬಂದ ಇಲ್ಲ, ಬಹಳ ಅಪ್ಡೇಟ್ ಆಗಿದೆ. ಮೊದಲೆಲ್ಲ ಕ್ಯೂ ನಿಂತ್ಕೊಂಡು ಒಂಥರ ಪಟ್ಟಿ ತರದ್ದು ಒಂದ ರೊಟ್ಟಿ ತರದ್ದು ಇದನ್ನ ತಗೊಂಡ್ಬಿಟ್ಟಿತ್ತು, ಟಿಕೆಟ್ ತಗೊಂಡ್ಬಿಟ್ಟಿತ್ತು. ನೆನಪಿದ್ಯಾ ರೊಟ್ಟಿ ತರದ್ದು ನೋಡಿದೀರಾ? ನಿಮ್ಮ ಅಜ್ಜಿ ತಾತ ರೊಟ್ಟು ಈಗ ಹಂಗಲ್ಲ, ಅದು ಕೂಡ ಕಂಪ್ಯೂಟರೈಸ್ಡ್ ಟಿಕೆಟ್ ಬಂದಿದೆ, ಬುಕ್ಕಿಂಗ್ ವ್ಯವಸ್ಥೆ ಬಂದಿದೆ. ಅದರಲ್ಲಿ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಮತ್ತೆ ಸ್ಪೆಷಲ್ ಕ್ಲಾಸ್ ಕೋಚಿಂಗ್, ಸ್ಲೀಪಿಂಗ್ ಕೋಚಿಂಗ್ ಅಂತ ಬಂದಿದೆ. ನಾನ್ ಸ್ಟಾಪ್ ಗಾಡಿಗಳು ಬಂದಿದ್ದಾವೆ, ಶಟ್ಲ್ ಪ್ಯಾಸೆಂಜರ್ ಇತ್ಯಾದಿಗಳು ಬಂದವೆ. ಹೀಗೆ ರೈಲ್ವೆ ಇಲಾಖೆ ಬಹಳ ಅದ್ಭುತವಾದಂತ ಯಶಸ್ಸನ್ನ ಸಾಧಿಸ್ತಾ ಇದೆ. ನಿಮ್ಗೆ ಗೊತ್ತಿರ್ಲಿ, ಇಡೀ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ರೈಲ್ವೆ ವಲಯದ 2ನೇ ದರ್ಜೆ ನನ್ನ ಇಂಡಿಯಾ. ಅರ್ಥ ಆಯ್ತಲ್ಲ, 2ನೇ ದರ್ಜೆ ಇಡೀ ಜಗತ್ತಲ್ಲೇ ಅತಿ ದೊಡ್ಡ ರೈಲ್ವೆ ಹೊಂದಿರುವಂತ 2ನೇ ದೇಶ ಭಾರತ. ಅಷ್ಟು ದೊಡ್ಡ ರೈಲ್ವೆ ಇವತ್ತು ನನ್ನ ದೇಶದಲ್ಲಿದೆ. ರೈಲ್ವೆ ಇಲ್ಲ ಅಂತಿದ್ರೆ ಬಸ್ ಅಲ್ಲಿ ಕಾರಲ್ಲಿ ಜನನ ಸಾಗಿಸಕ್ ಆಗ್ತಿರ್ಲಿಲ್ಲ. ಅಲ್ಲದೆ ಡೆಲ್ಲಿಲೋ, ಗುಜರಾತ್ ಅಲ್ಲೋ, ಬೀದರ್ ಅಲ್ಲೋ, ಸಾರಿ ರಾಜಸ್ಥಾನದಲ್ಲೋ ಬೆಳೆಯುವಂತ ಬೆಳೆಯನ್ನ ರೈಲಿಂದ ತಂದು ಕರ್ನಾಟಕ ತುಂಬಾ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಒಂದು ರೈಲು ಹತ್ತತ್ರ 500-600 ಲಾರಿಯಷ್ಟು ಲೋಡ್ ಅನ್ನು ಒಂದೇ ಒಂದು ರೈಲು. ಅರ್ಥ ಆಯ್ತಲ್ಲ, ಆ 500-600 ಲಾರಿಯಷ್ಟು ಲೋಡ್ ಅನ್ನ ಒಂದೇ ಕಂಪನಿಯಲ್ಲಿ ತರುವಷ್ಟು ಸರಾಗವಾದಂತ ಕೆಲಸವನ್ನ ರೈಲ್ ಮಾಡ್ತಾ ಇದೆ. ರೈಲಿನ ಸೇವೆಯನ್ನು ನಾವು ಯಾವತ್ತೂ ಮರೆಯ ಬನ್ನಿ. ಹಾಗಾಗಿ ರಾತ್ರಿ 11:00 ಪ್ಯಾಸೆಂಜರ್ ಇದೆ. ಪ್ಯಾಸೆಂಜರ್ ಅಂದ್ರೆ ಶಟ್ಲ್ ಗೊತ್ತಲ್ಲ, ಪ್ಯಾಸೆಂಜರ್ ನೋಡ್ತಿರಲ್ಲ ಎಲ್ಲ ಕಡೆ ನಿಲ್ಲಿಸ್ಕೊಂಡು ಹೋಗ್ತಾರಲ್ಲ ಅದು ಮನೆಯ ಸರಿ ಹಿಡಿದು ಶಹಬಾದ್ಗೆ ಹೋದ್ರಾಯ್ತು. ಎಸ್ ಯೋಚನೆ ಮಾಡಿ, ಪ್ಯಾಸೆಂಜರ್ ಇಟ್ಕೊಂಡ್ಬಿಟ್ಟು ಶಹಬಾದ್ ಹೋಗೋಣ. ಶಹಬಾದ್ ಹೋಗಿ ಅಲ್ಲಿಂದ ಅಣ್ಣನ ಮನೆ ಒಂದು 2-3 ಕಿಲೋಮೀಟರ್ ವಾಕ್ ಹೋದ್ರು ನಡೆದ್ಬಿಡುತ್ತೆ. ಹೌದು, ಊರು ಶಹಬಾದ್ ಅನ್ನೋದು ಊರು. ಅರ್ಥ ಇಲ್ಲ, ಆ ಊರ್ಗೆ ಹೋಗ್ಬಿಟ್ರೆ ಅಲ್ಲಿಂದ 3 ಕಿಲೋಮೀಟರ್ 2 ಕಿಲೋಮೀಟರ್ ಅದು ನನ್ಗೆ ಊರು ಗೊತ್ತಿಲ್ಲ ಯಾವ್ದು ಅಂತ. ಶಹಬಾದ್ ಗೊತ್ತು, ಅವ್ರು ಯಾವ್ದು ಅಂತ ಗೊತ್ತಿಲ್ಲ. ನಾವು ಅಂದಾಜು ಮಾಡ್ಕೊಳ್ಳೋಣ,
ಅಲ್ಲಿಗೆ ಹೋಗ್ಬಿಟ್ರೆ ಸರ್ಪ ಅಲ್ಲಿಂದ ನಡ್ಕೊಂಡು ಹೋಗ್ಬೋದು, ಯಾಕೆಂದ್ರೆ ಅವತ್ತಿಗೆ ಒಂದೂರಿಂದ ಇನ್ನೊಂದೂರಿಗೆ ನಡ್ಕೊಂಡೆ ಹೋಗ್ತಾ ಇದ್ದೆ. ಈಗಾದ್ರೂ ಆಟೋ ಇದೆ ತುಮಕೂರಿನಲ್ಲಿ, ನಾನು ಕಂಡ ಹಾಗೆ 6 ಗಂಟೆ ಮೇಲೆ 7 ಗಂಟೆ ಮೇಲೆ ಈ ಎಂದೆ ಎಲ್ಲ ಕೂಡಕ್ಕೆ ಆಟೋಗಳು ಬರ್ತಾ ಇರಲಿಲ್ಲ. ಬರೀ ತುಮಕೂರು ಟೌನ್ ಅಲ್ಲೂ ಅಥವಾ ಶಿವಕುಮಾರ ಸ್ವಾಮಿ ಸರ್ಕಲ್ ಇರಲಿಲ್ಲ ನೋಡಿ. ಅಲ್ಲಿ ಈ ಶಿವಕುಮಾರ ಸ್ವಾಮಿ ಸರ್ಕಲ್ ಅಂತ ನೋಡಿದ್ರೆ ಆ ಸರ್ಕಲ್ ಇರಲಿಲ್ಲ, ಅಲ್ಲೊಂದು ಸಿಗ್ನಲ್ ಇರಲಿಲ್ಲ. ಯೂನಿವರ್ಸಿಟಿ ಮುಂದೆ, ಈಗೇನು ಯೂನಿವರ್ಸಿಟಿ ನೋಡಿದ್ರಲ್ಲ, ಆ ಯೂನಿವರ್ಸಿಟಿ ಮುಂದೆ 6 ಗಂಟೆ ಮೇಲೆ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ, ಅಷ್ಟು ಭಯ ಆಗಲ್ಲ. ಕತ್ಲು ಒಂದು, ಮನೆಗಳು ಇರಲಿಲ್ಲ, ಮನೆಗಳು ಇರಲಿಲ್ಲ. ಏನೋ ಒಂದು ಕಾಲಕ್ಕೆ ಅಂಗಡಿ ಅಂಬಿಕಾ ಹೋಟ್ಲು ಇದೆಯಲ್ಲ, ಅಂಬಿಕಾ ಹೋಟ್ಲು ಮತ್ತೆ ಹಳೆಯ ಒಂದು ಆಡಿಸುತ್ತಲ್ಲಿ, ಅದ್ ಬಿಟ್ರೆ ಇನ್ನೇನು ಇರಲಿಲ್ಲ. ಈಗ ವಿಘ್ನೇಶ್ವರ ಇರಲಿಲ್ಲ, ಟಿಜಿಎಂಸಿ ಇರಲಿಲ್ಲ, ಯಾವ ಬಿಲ್ಡಿಂಗು ಇರಲಿಲ್ಲ ನಾನ್ ಕಂಡ. ಅರ್ಥ ಆಯ್ತಾ? 6 ಗಂಟೆ 7 ಗಂಟೆ ಮೇಲೆ ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಇನ್ನ ತುಮಕೂರು ಬಾರ್ಡರ್ ಎಲ್ಲಿ ಬಂದ್ಬಿಡ್ತಪ್ಪ ಅಂತಂದ್ರೆ, ಈ ಪೊಲೀಸ್ ಗ್ರೌಂಡ್ ಇದೆಯಲ್ಲ ಪಕ್ಕದಲ್ಲಿ, ಅಲ್ಲಿ ನಮ್ಮೊಂದಿಗೆ ಆ ಪೊಲೀಸ್ ಗ್ರೌಂಡ್ ಆಚೆ ತುಮಕೂರೇ ಅಲ್ಲ, ಈಗಾಗಲ್ಲ ಎಕ್ಸ್ಟೆನ್ಷನ್ ಆಗಿರೋದು. ಅಲ್ಲಿಂದ ಆಚೆ ಹೋಗ್ಬೇಕು 6 ಗಂಟೆ ಮೇಲೆ ಅಂದ್ರೆ ಭಯ ಪಡೋದು, ಯಾಕಂದ್ರೆ ಎನಿಟೈಮ್ ಮರ ಗಿಡಗಳು ತುಂಬಿರ್ತಾ ಇತ್ತು, ಕತ್ಲು ಬಟ್ಟು ಬೈಲು ಜನವೇ ಓಡಾಡ್ತಿರ್ಲಿಲ್ಲ. ಹಂಗಿದ್ದು ತುಮಕೂರು ಇವತ್ತು ಕ್ಯಾಪ್ಸ್ ಅಂದ್ರೆ ಟೋಲ್ ವರ್ಗು ಬಿಡ, ಆಲ್ಮೋಸ್ಟ್ ಆಲ್ ಟೋಲ್ ವರ್ಗು ಹೋಗ್ಬಿಟ್ಟಿದ್ವಿ ನಾವು. ಅರ್ಥ ಆಯ್ತಾ? ಇನ್ ಈ ಕಡೆ ಭೀಮ್ಸ್ ಅಂದ್ರ ರೀಚ್ ಆಗ್ಬಿಟ್ಟಿದ್ವಿ. ಇನ್ನ ಸದಾಶಿವ ನಗರದಲ್ಲಿ ಒಂದು ಕೆರೆ ಇತ್ತು, ಬಹಳ ಜನ ಗೊತ್ತಿದ್ಯೋ ಇಲ್ಲೋ ಗೊತ್ತಿಲ್ಲ. ಇವತ್ತೇನ್ ರಾಮಕೃಷ್ಣ ಮಠ ಇದೆಯಲ್ಲ, ಅಥವಾ ಸಾಯಿಬಾಬಾ ದೇವಸ್ಥಾನ ಮತ್ತು ರಾಮಕೃಷ್ಣ ಮಠ ಇದೆಯಲ್ಲ, ಆ ರಾಮಕೃಷ್ಣ ಮಠ ಮತ್ತು ಸಾಯಿಬಾಬಾ ದೇವಸ್ಥಾನ ಅವೆಲ್ಲವೂ ಕೆರೆ ಒಳಗೆ ಇರಲಿಲ್ಲ. ಅಲ್ಲೊಂದು ಕೆರೆ ಇತ್ತು, ಆ ಕೆರೆ ತುಂಬಿದ್ರೆ ಅಪ್ಟು ಏನು ಕುಂಟಯ್ಯಪ್ಪಳ್ಳಿ ತನಕ ನೀರು ನಿಂತ. ಆ ಕೆರೆ ಏರಿ ಎಲ್ಲಿತ್ತಪ್ಪ ಅಂದ್ರೆ, ಈಗಿನ ಕುಣಿಗಲ್ ರೋಡ್ ಐತಲ್ಲ, ಅಂದ್ರೆ ರೈಲ್ವೆ ಟ್ರ್ಯಾಕ್ ಅನ್ನ ಹಿಂಗ್ ಇಳಿದ್ಬಿಟ್ಟು ಹಿಂಗ್ ಹತ್ತುತ್ತೀವಲ್ಲ, ಆ ಬನಶಂಕರಿ ದೇವಸ್ಥಾನ ಇದೆ. ಆ ಬನಶಂಕರಿ ದೇವಸ್ಥಾನ ಬಿಟ್ಟು ಮುಂದಕ್ಕೆ ಹೋದ್ರೆ ಅಲ್ಲಿ ಹೇಮಾವತಿ ಆಫೀಸ್ ಇದೆ. ಆ ಹೇಮಾವತಿ ಆಫೀಸ್ ತಂದಿಂದ ಶುರು ಮಾಡಿದ್ರೆ ಅಪ್ಟು ಮಾರುತಿ ಲಾಡ್ಜ್ ಆಪೋಸಿಟ್ ಬಂದು ಏರಿ ಏರಿ ಯಾಕಡೆ ಹೋಗ್ತಾ ಬಲಗಡಿಕೆ ಸಾರಿ ಎಡಗಡಿಕೆ, ಆ ಎಡಗಡೆ ಪೂರ್ತಿ ನೀರು ತುಂಬೋದು ಈ ಕಡೆಯಿಂದ ಹೋಗ್ತಾ ಎಡಗಡಿಕೆ ಕಡೆಗೆ. ಅರ್ಥ ಆಯ್ತಾ? ಇನ್ನ ಬಲಗಡಿಕೆ ಎಲ್ಲ ಏನಿತ್ತು ಅಂದ್ರೆ ಬೈಲಿತ್ತು, ಅದೆಲ್ಲ ಗದ್ದೆ ಬೈಲು. ಇವತ್ತು ಅದೆಲ್ಲ ಸದಾಶಿವನಗರ ಆಗಿದೆ, ಆ ಸದಾಶಿವನಗರ ಪೂರ್ತಿ ಗದ್ದೆ ಬೈಲು. ನಿಮ್ಗೆ ಗೊತ್ತಿರ್ಲಿ, ಚೆನ್ನಾಗಿ ಏನಾದ್ರು ಮಳೆ ಹೊಡಿತು ಅಂದ್ರೆ ಸದಾಶಿವನಗರದಲ್ಲಿ ಇಷ್ಟುದ ನೀರು, ಯಾಕಂದ್ರೆ ಅದೆಲ್ಲ ಏನಾಗಿತ್ತು ಒಂದು ಕಾಲದಲ್ಲಿ ಗದ್ದೆ ಬೈಲಾಗಿದೆ. ಅರ್ಥ ಆಯ್ತಾ? ಆ ರೈಲ್ವೆ ಟ್ರ್ಯಾಕ್ ದಾಟ ಆಚೆಗೆ ಹೋಗೋಕೆ ಅಂದ್ಕೊಂಡು ಬನಶಂಕರಿಂದ ಅದು ಹಳ್ಳಿ ಒಂದ್ ಕಾಲಕ್ಕೆ. ಅರ್ಥ ಆಯ್ತಾ? ಇವತ್ತು ಎಲ್ಲಿವರೆಗೂ ಹೋಗಿದ್ದೀವಿ? ರಿಂಗ್ ರೋಡ್ ವರ್ಗು ಹೋಗಿದ್ದೀವಿ. ಮಧ್ಯದಲ್ಲಿ ಗುಳೂರು ಕೆರೆ ಇಲ್ಲ ಅಂದ್ರೆ ಗುಳೂರವರೆಗೂ ಹೋಗ್ಬಿಡ್ತಿದ್ವಿ ಅಲ್ಲ ನಾವು, ಕೆರೆ ಇರೋದ್ರಿಂದ ಆ ಕಡೆ ಹೋಗಿಲ್ಲ. ಇದರ ಅರ್ಥ ಇಷ್ಟೇ, ಮನುಷ್ಯನ ಕಣ್ಣು ಮುಂದೆ ಜಗತ್ತು ಇಷ್ಟು ಬೇಗ ಬದಲಾಗ್ತಾ ಇದೆ. ಬನ್ನಿ, ಹಾಗಾಗಿ ಶಹಬಾದಿಗೆ ಹೋದ್ರಾಯ್ತು. ಅಂದ್ರೆ ಆ ಊರಿಗೆ ಹೋದ್ರೆ ಮುಂದೆ ಅಣ್ಣನ ಮನೆಗೆ ಹೋಗೋದು ಸುಲಭ ಆಗುತ್ತೆ ಅಂತ ಹೇಳ್ಕೊಂಡು ನಾನು ಊಟಕ್ಕೆ ಕೊಡ್ತೇ. ಸರಿ, ಮುಖಾಂತರ ಮುಂದೆ ಊಟ ಕೊಡ್ತೇನೆ. ಮನೆಯ ನಾಳಿನ ಕೆಲಸಗಳ ಕುರಿತು ಮನೆಯೊಳಗೆ ತಿಳಿಸಿ ಬಟ್ಟೆ ಹಾಕಿಕೊಂಡು ಬಸ್ಸು ನಿಲುಗಡೆ ಸ್ಥಾನಕ್ಕೆ ಬಂದು ನಿಂತೆ. ಇಲ್ಲೊಂದು ಅಂಡರ್ಸ್ಟುಡ್, ಇವತ್ತು ವಾರ್ಷಿಕೋತ್ಸವ ಇದೆ ಅಂದಾಗ ಕಾಮನ್ ಆಗಿ ನಾಳೆಗೆ ಏನ್ ಮಾಡಿರ್ತಾರೆ ಕಾಲೇಜ್ಗೆ? ಯಾಕಂದ್ರೆ ಇವತ್ತು 8:30 ತನಕ ನಾನು ಕಾಲೇಜಲ್ಲೇ ಇದ್ದೆ ಅಂದ್ಮೇಲೆ ನಾಳೆ ಖಂಡಿತ ಮಕ್ಕಳು ಟೈರ್ಡ್ ಆಗಿರ್ತವೆ ಅಂತಂದ್ಬಿಟ್ಟು ರಜಾ ಕೊಟ್ಟಿರ್ತಾರೆ. ಹಾಗಾಗಿ ನಾನು ಮತ್ತೆ ಕಾಲೇಜಲ್ಲಿ ರಜೆ ತಗೋಬೇಕಾದ ಅಗತ್ಯ ಇಲ್ಲ. ಆದರೂ ಬೇರೆ ಕೆಲಸದ ಮೇಲೆ ಅವ್ರನ್ನು ಕರಿಬಹುದು, ಅದು ಶಾಮಿಯಾನಕ್ಕೊಂದು ಸ್ವಲ್ಪ ದುಡ್ಡು ಕೊಡ್ಬೇಕಿತ್ತು, ಅದು ಇದ್ದುದೆಲ್ಲ ಸ್ವಲ್ಪ ಲೆಕ್ಕ ಮಾಡೋದು ಬನ್ನಿ ಬೇಷ್ಟ್ರೆ ಅಂತ ಕರಿಬಹುದು. ಅದಕ್ಕೆ ಏನ್ ಮಾಡಿದೆ, ನಾಳೆ ಏನಾದ್ರೂ ಕಾಲೇಜಿಂದ ಯಾರಾದ್ರೂ ಬಂದ್ರೆ ಹುಡುಕರು ಫೋನ್ ಮಾಡಲ್ಲ, ಯಾಕಂದ್ರೆ ಫೋನೇ ಇಲ್ಲ. ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಫೋನೇ ಇಲ್ಲ. ಮತ್ತೆ ಹೆಂಗ್ ಮಾಡೋದು, ಹುಡುಗರ ಮೇಷ್ಟ್ರಿ ಕರ್ಕಪ್ಪ ಅಂತ ಜವಾನನ್ ಕಳ್ಸೋರು. ಜವಾನ ಬಂದು ಮೇಷ್ಟ್ರೆ ಅಂತ ಬರ್ತಾನೆ, ಗಾಬರಿ ಆಗ್ಬೇಡ, ಏನೋ ಟೆಲಿಗ್ರಾಮ್ ಬಂದಿತ್ತು ಊರ್ಗೆ ಹೋಗಿದ್ದಾರೆ ಅಂತ ಹೇಳ್ಬಿಡು. ಮತ್ತೆ ಬೆಳಿಗ್ಗೆ ಹೋಗಿ ಆಲ್ ತಂದ್ಬಿಡು, ಬೆಳಿಗ್ಗೆ ಏನೋ ತರಕಾರಿ ಬೇಕಾ ತರಕಾರಿ ದುಡ್ಡು ತಗೋ, ಮತ್ತೆ ನಾಳೆ ನಾಳೆ ಬರ್ತೀನಿ ನಾನು ಬರ್ತೀನಿ ಗೊತ್ತಿಲ್ಲ, ಎಷ್ಟು ಬೇಕೋ ಅಷ್ಟು ವ್ಯವಸ್ಥೆ ಬಗ್ಗೆ ತಗೋ ದುಡ್ಡು ತಗೋ, ಎಲ್ಲ ಮನೆ ನಾಳೆ ವ್ಯವಸ್ಥೆಯನ್ನು ಮಾಡಿದೆ ಜವಾಬ್ದಾರಿ. ಯಾಕಂದ್ರೆ ನಾನೆಲ್ಲೋ ಇರ್ತೀನಿ, ಮತ್ತೆ ನಾನು ಹುಡುಕಾಗಲ್ಲ. ಈಗಾದ್ರೆ ಹಿಂಗ್ ಹೋಗಿರ್ತಿ ಕಡೆ ನಿಮ್ಗೆ ಏನಾದ್ರು ತೊಂದ್ರೆ ಆಯ್ತು ಫೋನ್ ಹಾಕೊಂತೀವಿ, ಅವ್ರು ಫೋನ್ ಇಲ್ಲ. ಅರ್ಥ? ಈಗಲೂ ಅಷ್ಟು ಅನುಕೂಲ ಇಲ್ಲ. ಅದಕ್ಕೆ ಹೇಳ್ತಾ ಇದ್ರು, ನಾಳಿನ ಕೆಲಸಗಳ ಕುರಿತು ಮನೆಯೊಳಗೆ ತಿಳಿಸಿ, ನಾಳೆ ಏನೇನ್ ಮಾಡ್ಬೇಕು, ಎಂತ ಮಾಡ್ಬೇಕು, ಕಾಲೇಜಿಂದ ಯಾರು ಬಂದ್ರೆ ಏನ್ ಹೇಳ್ಬೇಕು, ಮತ್ತೆ ಮನೇಲಿ ಏನೇನ್ ಮಾಡ್ಕೋ, ಅಕಸ್ಮಾತ್ ಯಾರು ಬೇರೆ ಕೇಳಬೇಕು ಮತ್ತೆ ಅವ್ರು ಹಿಂಗೆ ಹೇಳಿ ಎಲ್ಲವನ್ನು ಹೇಳಿ ಬಟ್ಟೆ ಹಾಕಿಕೊಂಡು ನಾನು ಬಸ್ ನಿಲುಗಡೆ ಸ್ಥಾನಕ್ಕೆ ಬಂದು ನಿಂತೆ. ಬಸ್ ಎಲ್ಲಿ ಬರುತ್ತಲ್ಲ ಅಲ್ಲಿ ಬಂದು ನಿಂತ್ಕೊಂಡೆ. ರೈಲ್ವೆ ಸ್ಟೇಷನ್ಗೆ ಹೋಗಿ ವಾಪಸ್ ಬಂತು. ಸರಿ, ಅನೇಕ ಬಸ್ಗಳು ಓಡಾಡ್ತಾ ಇದಾವೆ ಗುಲ್ಬರ್ಗದಲ್ಲಿ, ಗುಲ್ಬರ್ಗ ಸಿಟಿ. ಅರ್ಥ ಆಯ್ತಲ್ಲ? ಹಾಗಾಗಿ ಅನೇಕ ಬಸ್ಗಳು ಓಡಾಡುವಾಗ ರೈಲ್ವೆ ಸ್ಟೇಷನ್ ಬಸ್ ಬಂತು ಬರ್ತದೆ. ನಾನು ರೈಲ್ವೆ ಸ್ಟೇಷನ್ ಬಂದು ಇಳಿಯೋ ಅಷ್ಟೊತ್ತಿಗೆ, ಯಾಕಂದ್ರೆ ನಮ್ಮ ಮನೆಯಿಂದ ಒಂದ್ 2-3 ಕಿಲೋಮೀಟರ್ ಅಷ್ಟೇ, 5 ನಿಮಿಷದ ಜರ್ನಿ. ಇಲ್ಲಿಂದ ಆಲ್ಮೋಸ್ಟ್ ಆಲ್ ನಾವು ಭದ್ರಮ್ಮ ಚೌಟ್ರಿಗೆ ಹೋದಿ. ಇಲ್ಲಿಂದ ಭದ್ರಮ್ಮ ಚೌಟ್ರಿಗೆ 5 ನಿಮಿಷಕ್ಕೆ ಹೋಗುತ್ತೆ ಬಸ್, ಅಥವಾ 6 ನಿಮಿಷಕ್ಕೆ ಹೋಗುತ್ತೆ. ಹಂಗಂತ ನಡ್ಕೊಂಡು ಹೋಗಕ್ಕಾಗಲ್ಲ, ಸುಸ್ತಾಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ಬಸ್ ಹಿಡಿದಿದ್ವಿ. ಹಾಗಾಗಿ ಬಸ್ ಹತ್ಕೊಂಡು ಅಲ್ಲಿಡಿಯೋ ಅಷ್ಟಕ್ಕೆ ಎಷ್ಟಾಗಿತ್ತು, 9 ಗಂಟೆ. ಸರಿನು, 10 ಆಗಿತ್ತು. ಅರ್ಥ ಆಯ್ತಲ್ಲ? ಗಾಡಿ ಬರಲು ಇನ್ನೊಂದು ತಾಸು, ಅಲ್ಲಿ ತನಕ ಏನು ಮಾಡುವುದೆಂದು ಹೋಗಿ ಹೊರಗಡೆಯ ಕಲ್ಲಿನ ಮೇಲೆ ಕುಳಿತೆ.
ಆಗ ಶೇಂಗಾಕಾಯಿ ಮಾರುತ್ತಾ ಒಬ್ಬ ಬಂದನು. ಅವನು ನನ್ನ ಹತ್ತಿರ ಬಂದು ಅಲ್ಲಿ ಸುತ್ತಮುತ್ತ ಕುಳಿತವರಿಗೆ ಶೇಂಗಾ ಮಾರುತ್ತಿರುವಾಗ ನಾನು 30 ವರ್ಷಗಳ ಹಿಂದೆ ಶಹಬಾದಿನಲ್ಲಿ ಅವ ಇವನ ಜೊತೆ ಓದಿದ್ದಾರೆ ನೆನಪಾಯಿತು. ಕೂಡಲೇ ಗುರುತು ಹಿಡಿದು ಮಾತನಾಡಿಸಿದೆ. ಅವನು ಗುರುತು ಹಿಡಿದನು. ಶೇಂಗಾ ಮಾರುವುದನ್ನು ಬಿಟ್ಟು ನನ್ನ ಪಕ್ಕದಲ್ಲಿ ಕುಳಿತನು. ಬಾಲ್ಯದ ಗೆಳೆಯರಿಬ್ಬರು ಗಾಡಿ ಬರುವ ತನಕ ಮಾತನಾಡಿದವು. ಎಲ್ಲೂ ಕೆಲಸ ಸಿಗದಾಗ ಈ ಶೇಂಗಾ ಮಾರುವ ದಂದ ಮಾಡುತ್ತಿರುವುದಾಗಿ ದಿನಕ್ಕೆ 50-60 ರೂಪಾಯಿ ಬರುವುದಾಗಿ ತಿಳಿಸಿದನು. ತನ್ನ ಹೆಂಡತಿ ಮಕ್ಕಳ ಬಂಧು ಬಳಗದವರ ವಿವರ ನೀಡುತ್ತಿದ್ದಂತೆ ಗಾಡಿ ಬಂದಿತು. ನಾನು ಗಡಬಡಿಸಿ ಎದ್ದು ಗಾಡಿ ಹತ್ತಿದೆ. ಅವನು ಗಾಡಿಯೊಳಗೆ ಶೇಂಗಾ ಮಾರುತ್ತಾ ನಡೆದನು. ನೋಡು ಶೇಂಗಾ ಅಂದ್ರೆ ಏನು? ಕಡ್ಲೆಕಾಯಿ ಅಂತ ನಿಮ್ ಗೊತ್ತಿರ್ಲಿ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಡ್ಲೆಕಾಯಿ ಬೆಳೆಯುವಂತ ಜಾಗ ಅಂದ್ರೆ ಪಾವಗಡ. ಪಾವಗಡ, ಮಧುಗಿರಿ ಮತ್ತು ಶಿರಾದಲ್ಲಿ ಒಂದಷ್ಟು ಕಡ್ಲೆಕಾಯನ್ನ ಚೆನ್ನಾಗಿ ಬೆಳೀತಾರೆ. ವಿಶೇಷವಾಗಿ ಪಾವಗಡದಲ್ಲಿ ಅತಿ ಹೆಚ್ಚು ಕಡ್ಲೆಕಾಯನ್ನು ಬೆಳೀತಾರೆ. ಆ ಕಡ್ಲೆಕಾಯಿಗೆ ಉತ್ತರ ಕರ್ನಾಟಕದಲ್ಲಿ ಶೇಂಗಾ ಅಂತ ಹೆಸರುವಾಸಿ. ಅರ್ಥ ಆಯ್ತಲ್ಲ? ಆ ಹೆಸರುವಾಸಿ ಅಲ್ಲದೆ ಅದಕ್ಕಿರೋ ಹೆಸರು. ನಾವು ಕಡ್ಲೆಕಾಯಿ ಅಂತೀವಿ, ಅವ್ರು ಶೇಂಗಾ ಅಂತ ಕರೀತೀವಿ. ಬನ್ನಿ, ಗಾಡಿ ಬರಲು ಇನ್ನೂ ಒಂದು ತಾಸು. ಎಷ್ಟು? ಇನ್ನೂ ಒಂದು ಅವರ್ ತಾಸು. ತಾಸು ತಾಸು ಅಂದ್ರೆ ಏನು? ಗಂಟೆ. ಇನ್ನೂ ಒಂದು ಗಂಟೆ ಬೇಕು ಗಾಡಿ ಬರ್ಲಿಕ್ಕೆ. ಇನ್ನೂ ಮುನ್ನ ಹೊರಾಡುತ್ತೆ. ಏನು ಮಾಡುವುದು ಎಂದು ಹೋಗಿ ಹೊರಟೆ ಕಲ್ಲಿನ ಮೇಲೆ ಕುಳಿತೆ. ಯಾಕಂದ್ರೆ ರೈಲ್ ಹೆಂಗ್ ಬೇಕೋ ಅವ್ನು ಬಂದ್ಬಿಡಲ್ಲ. ಬಸ್ ಕೊಡ್ತಾರ. ಬಸ್ ಆದ್ರೆ ಎನಿ ಟೈಮ್ ನಿಂತಿದ್ದು ಬಂದಿದ್ದಕ್ಕೆ ಯಾಕೆ ಹತ್ಕೋಬೇಕು? ರೈಲ್ ಹಾಕಲ್ಲ, ಇಂಟಿಮೇಟ್ ಮಾಡುತ್ತೆ. ಈಗ ನೀವು ಹೊರಡಬೇಕಾಗಿರುವಂತಹ ರೈಲು ಮೊದಲನೇ ಪ್ಲಾಟ್ಫಾರ್ಮ್ ನಿಂದ ಈಗ ಹೊರಡುತ್ತದೆ. ಅದು ಹೇಳದ ಮೇಲೆ ಎಷ್ಟೊತ್ತಿಗೂ ಹೊರಡದು. ಅರ್ಥ ಆಯ್ತಾ? ಬೆಂಗಳೂರಿನಿಂದ ಬರುತ್ತಿರುವಂತಹ ಎಕ್ಸ್ಪ್ರೆಸ್ ರೈಲು ಈಗ ಎರಡನೇ ಪ್ಲಾಟ್ಫಾರ್ಮ್ ಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಬಂದು ಸೇರಲಿದೆ ಅಂತ ಅರ್ಧ ಗಂಟೆ ಬಂತು. ಆ ರೈಲ್ ಬರಲ್ಲ, ಇವ್ರು ಬಿಡಲ್ಲ ಅಂತ ಇವೆಲ್ಲ ಕೇಳ್ಬಿಟ್ಟಿದ್ವಿ. ಹಂಗಾಗಿ ಹೊರಗಡೆ ಹೋಗಿ ಕೂಡುತ್ತೆ. ಹೊರಗಡೆ ಒಂದಷ್ಟು ಬೆಂಚ್ ಕಲ್ಗಳನ್ನ ಹಾಕಿದ್ದಾರೆ. ಎಲ್ಲ ಜನಗಳು ಕೂತಿದ್ದಾರೆ, ರೈಲ್ಗೆ ಕಾಯ್ಕೆ ಕೂತಿದ್ರೆ. 11 ಗಂಟೆ ರೈಲ್ ಹೋಗೋಸ್ಕರ ಕಾಯ್ಕೆ ಕೂತಿದ್ರೆ ನಾನು ಒಂದು ಜಾಗ ಖಾಲಿ ಇರೋ ಕಡೆ ಕೂತಿದ್ದೆ. ಆಗ ಶೇಂಗಾಕಾಯಿ ಮಾರುತ್ತ ಒಬ್ಬ ಬಂದ. ಒಬ್ಬ ಕಡ್ಲೆಕಾಯಿ ಮಾಡ್ಕೊಂಡು ಶೇಂಗಾ ಶೇಂಗಾಯಿ 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 ಅಂತ ಬರ್ತಾರೆ. ನಾವೇನು ಕಡ್ಲೆಕಾಯಿ 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 ಇರ್ತೀವಲ್ಲ, ಹಂಗೆ ಅವ್ನು ಶೇಂಗಾಯಿ 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 ಅಂತ ಬಂದ. ಅವನು ನನ್ನ ಹತ್ತಿರ ಬಂದು ಅಲ್ಲಿ ಸುತ್ತಮುತ್ತ ಕುಳಿತವರಿಗೆ ಶೇಂಗಾ ಮಾರುತ್ತಿರುವಾಗ ಅವನು ಸ್ಟಾರ್ಟಿಂಗ್ ಬಂದಾಗ ನನಗೇನು ಗೊತ್ತಾಗ್ಲಿಲ್ಲ. ಹತ್ತು ಬಂದು ಶೇಂಗಾರಿ 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 ಎಂಟಾಣಿ ಎಂಟಾಣಿ ಆನೆ ಅವಾಗ ನಾಕಾಣಿ ಎಂಟಾಣಿ ಎಲ್ದಾಣಿ ಒಂದಾಣಿ ಕೇಳಿದಿರಾ? ಆಣಿ ಕೇಳಿದಿರಾ? ನಾಕಾಣಿ ಕೇಳಿದಿರಾ? ಕೇಳಿದಿರ ನೋಡಿದ್ರಲ್ಲ. ಎಂಟಾಣಿ ಕೇಳಿದಿರಾ? 50 ಪೈಸವನ್ನ 50 ಪೈಸ ನೋಡಿದಿರಾ? ಅದು ಎಂಟಾಣಿ. 25 ಪೈಸ ಕಾಯಿ ನೋಡಿದಿರಾ? 25 ಪೈಸ ನೋಡಿದೀವಿ. ಅದು ಸ್ಟೀಲ್ ಕಾಯಿ. ಹಿಂದ್ಗಡೆ ಕೇಂದ್ರ ಇರುತ್ತೆ, ಮುಂದ್ಗಡೆ 25 ಅಂತ ಸ್ಟೀಲ್ ಕಾಯಿ. ಅದಕ್ಕಿಂತ ಹಿಂದೆ ಹಿತ್ತಾಳೆ ಕಾಯಿ ಬಂತು, ಚಿಕ್ಕದು ಹಿತ್ತಾಳೆ. ಒಂಥರ ಡಿಸೈನ್ ತರ ಇರ್ತಿತ್ತು ಅಲ್ವಾ ಸರ್? ಬಂತು ಆ ಸ್ಟೀಲ್ ಕಾಯಿ. ಬಂದ್ಮೇಲೆ ಹಿತ್ತಾಳೆ 50 ಪೈಸ ಸ್ಟೀಲ್ ಹಿತ್ತಾಳೆ ಆಯ್ತು. ಸ್ಟೀಲ್ 50 ಪೈಸ ಆಯ್ತು. 1 ರೂಪಾಯಿ ಕೂಡ ಹಿತ್ತಾಳೆ ಇತ್ತು. ಹಿತ್ತಾಳೆ ಮೀನ್ಸ್ ಅದೊಂಥರ ಲೋಹ. ಅರ್ಥ ಆ 1 ರೂಪಾಯಿ ಕೂಡ ಏನಾಯ್ತು? ಸ್ಟೀಲ್ ಆಯ್ತು. ಆಲ್ಮೋಸ್ಟ್ ಆಗಿ ಎಲ್ಲ ನಾಣ್ಯಗಳು ಏನಾಗವೆ? ಸ್ಟೀಲ್ ಆಗಿದೆ. ಈಗ ಹೊಸ ಹೊಸ ನಾಣ್ಯಗಳು ಬಿಡ್ತಾವಲ್ಲ, ಎಲ್ಲ ಸ್ಟೀಲ್ ಆಗಿದಾವೆ. ಇರ್ಲಿ ಬನ್ನಿ. ಹಾಗಾಗಿ ಆ ಶೇಂಗಾ ಮಾರ್ತಾ ಇದ್ದ ತೃಪ್ ಬರೋವರೆಗೂ ನನಗೆ ಅವ್ನು ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ನನಗೂ ಅವನು ಒಂದು 20 ವರ್ಷಕ್ಕೆ ಆಗಿದೆ, 20-25 ವರ್ಷದ ಹಿಂದೆ ಅವನು ನನಗೆ ನಾನು ಫ್ರೆಂಡ್ ಆಗಿದ್ದೆ. ಅರ್ಥ ಆಯ್ತು? ನೋಡಿ ನಾನು ನೋಡಿ 30 ವರ್ಷಗಳ ಹಿಂದೆ ಶಾಪ ಆದಿನಲ್ಲಿ ಇವನ ಜೊತೆ ಓದಿದ್ದಾರೆ ನೆನಪಾಯ್ತು. ಎಷ್ಟು ವರ್ಷ ಆಯ್ತು ನನ್ನ ಒಂದು 30 ವರ್ಷಕ್ಕೆ ಇವನು ಯಾರಿರ್ಬೇಕು ನೋಡಿದೀನಲ್ಲ ಇವನ್ನ, ಇವ್ನು ಗೊತ್ತು ನನಗೆ, ಇವ್ನು ಗೊತ್ತು ನನಗೆ ಅಂತ ಗೆಸ್ ಮಾಡ್ತಾ ಮಾಡೇ ನಿನ್ ತಿಮ್ಮಲ್ಲ ಅಂದರು. ಅವ್ನು ಆಶ್ಚರ್ಯ ಸರ್ ತಿಮ್ಮ ಅಂತ ಬರ್ಕೊಟ್ಟಿಲ್ಲ. ಆಮೇಲೆ ನಾನು ಸುಮ್ಮನೆ ನಿಮ್ಗೆ ಗೊತ್ತಾಗ್ಲಿ ಕೇಳ್ತಿದ್ದೀನಿ ತಿಮ್ಮ ಹೇ ನನ್ನ ಹೆಸರು ನಿಮ್ಗೆ ಗೊತ್ತು ಏನು ಚೆನ್ನಡ ಅಲ್ಲ ಇಬ್ರು ಗೊತ್ತಿಡ್ತು. ಯಾಕಂದ್ರೆ ಬಾಲ್ಯ ಸ್ನೇಹಿತರು ಒಂದಲ್ಲ ಒಂದು ಹಾವು ಭಾವಗಳು ಹೊಂದಾಣಿಕೆ ಆಗ್ತವೆ. ದೇಹ ಬದಲಾಗಿರುತ್ತೆ, ಮುಖ ಬದಲಾಗಿರುತ್ತೆ, ಆದ್ರೆ ಒಂದಷ್ಟು ಹೋಲಿಕೆ ಇದ್ದೇ ಇರುತ್ತೆ. ಕಂಡ್ರೆ ನೋಡಿದ ತಕ್ಷಣ ಓ ನೀವು ಅವರಲ್ಲ, ಉದಾಹರಣೆಗೆ ನಿಮ್ಮ ಮೇಷ್ಟು ಗಂಡ ನೀವು ಹುಡುಕ್ಬಿಡ್ತೀರ ಅಂತ. ಆದ್ರೆ ನಾವು ಸ್ಟೂಡೆಂಟ್ ಗಂಡ ಹುಡುಕಕ್ಕಾಗಲ್ಲ. ಯಾಕೆಂದ್ರೆ ಈ 10-12 ವರ್ಷದಿಂದ 20 ವರ್ಷದ ಏಜ್ ಇದೆಯಲ್ಲ, ಇದು ಬದಲಾವಣೆ ವಯಸ್ಸು. ನೀವು ಆ ಟೈಮಲ್ಲಿ ಇರ್ತೀರ. ಈಗ ನೀವ್ ಹಿಂಗ್ ಇದ್ದೀರಲ್ಲ, ಇನ್ನೊಂದು ವರ್ಷ ಬಿಟ್ಟು ನೀವು ಎದುರುಗಡೆ ಬಂದು ನಿಮ್ಗೆ ನನಗೆ ಗೊತ್ತಾಗಲ್ಲ. ಯಾಕಂದ್ರೆ ಫುಲ್ ಚೇಂಜ್ ಆಗ್ತದೆ. ಆದ್ರೆ ನಾನ್ ಗೊತ್ತಾಗ್ತೀನಿ. ಇನ್ನು 4 ಬಿಳೆಗಡ್ಡ ಆಗಿರ್ತವೆ,
ಇನ್ನೊಂದು ನಾಲ್ಕು ತಲೆ ಮುಂದೆ ಉದ್ರೋಗಿರ್ತವೆ, ಇನ್ನೊಂದ್ ಸ್ವಲ್ಪ ದಪ್ಪನ ಸಣ್ಣದ ಹಾಕಿರ್ತೀನಿ, ಒಟ್ಟಲ್ಲಿ ನೀವು ರೆಸ್ಟ್ ಇದೆ ಇರ್ಬೇಕಲ್ವೇನೆ ಅನ್ಸಿ ಹತ್ತಿರ ಬಂದ. ಸರ್ ನೀವು ಎಲ್ಲಾರ ಕಾಲೇಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ರ? ಓ ನಮ್ಮ ಮಾಡ್ತಾ ಇದ್ದೆ. ಒಂದ ಯಾಕಮ್ಮ? ಸರ್ ತುಮಕೂರಲ್ಲಿದ್ರ? ಓ ನಮ್ಮ ತುಮಕೂರಲ್ಲಿದ್ರೆ ಮಾಸ್ಟರ್ ಪಿ ಕಾಲ ಗೊತ್ತಾ? ಅಲ್ಲೂ ಕೆಲಸ ಮಾಡ್ತಿದ್ದೆ ಕಣಮ್ಮ. ಸರ್ ನಾನು ಸ್ಟೂಡೆಂಟ್ ಸರ್. ಹೌದೇನಮ್ಮ, ಚೆನ್ನಾಗಿದ್ಯಾ? ಮೊಮ್ಮಕ್ಕಳೆಲ್ಲ ಚೆನ್ನಾಗವಾ? ಯಾಕೆ ನಿಮ್ಗೆ ಎರಡೆರಡು ಮಕ್ಳು ಇಟ್ಕೊಂಡಿದ್ರು ಗೊತ್ತಾ ಇದೆ? ನೀವು ಎರಡೆರಡು ಮಕ್ಳು ಕೈ ಹಿಡ್ಕೊಂಡ್ ಬಂದಿರ್ತೀರಾ? ಅದ್ರ ಪಕ್ಕದ ಒಂದು ಅಂಕದ ಇರ್ತೈತೆ, ಯಾರಮ್ಮ ಇವರು? ಸರ್ ಇವ್ರೆ ನನ್ನ ಗಂಡ ಸರ್. ಚೆನ್ನಾಗಿದ್ಯೇನಪ್ಪ ಅರ್ಥ ಆಯ್ತು ನೋಡಿ. ನೀವು ನಮ್ಮ ಗುರ್ತು ಹಿಡಿಬಹುದು, ಆದ್ರೆ ಅಷ್ಟು ಸುಲಭವಾಗಿ ನಾನು ನಿಮ್ಮ ಗುರ್ತು ಹಿಡಿಯಕ್ಕಾಗಲ್ಲ. ಯಾಕಂದ್ರೆ ದ ಚೇಂಜ್ ಏಜ್ ಅಂತ ಬದಲಾವಣೆಯ ವಯಸ್ಸು, ಅದೇ 25 ವರ್ಷ ದಾಟದ್ಮೇಲೆ ನೋ ಚೇಂಜ್, ಅಂತ ಬದಲಾವಣೆ ಆಗ. ನೀವು 25 ವರ್ಷ ಆದ್ಮೇಲೆ ಏನಾಗ್ಬೋದು ಮತ್ತೆ? ಆಗ ನನ್ಗೆ ಅದಕ್ಕೆ ಇಲ್ಲ ದಪ್ಪ ಆಗ್ತೀರಾ, ಇಲ್ಲ ಸಣ್ಣ ಆಗ್ತೀರಾ, ಮುಖ ಅದು ಇದು ಏನು ಚೇಂಜಸ್ ಆಗಲ್ಲ. ಕೂದಲು ಕಾಮನ್ ಬಿಡಿ, ಬೆಳಕು ಆಗ್ತವೋ ಅಥವಾ ಉದ್ರು ಹೋಗ್ತವೋ ಇರೋ ಒಂದಾಗಿರುತ್ತೆ, ಅಷ್ಟು ಬಿಟ್ರೆ ನೋ ಚೇಂಜ್. ಹಾಗಾಗಿ ಬದಲಾವಣೆ ಏಜ್ ಆಗಿರೋದ್ರಿಂದ ನೀವು ಬಳಸ್ರೆ ಎಲ್ಲ ಕಂಡಿರ್ತಾರೆ. ಈ ಸರ್ಗೆ ಎಷ್ಟು ದಿಮಾಕ್ಕಳು ನಾನು ಅಲ್ಲಿ ನಿಂತಿದ್ದೆ ಮಾತಾಡ್ಸೋಣ ಹಂಗೆ ಹೋಗ್ಬಿಟ್ನಲ್ಲ, ದಯವಿಟ್ಟು ಯಾರು ಬೈಕೋಬೇಡಿ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ. ಯಾಕೆ ಗೊತ್ತಾಗಿರಲ್ಲ ಅಂದ್ರೆ ಹೈಸ್ಕೂಲ್ ಅಲ್ಲಿ ಇರೋದಕ್ಕೂ ಪಿ ಯುಗಿರೋದಕ್ಕೂ ಅಥವಾ 5ನೇ ಕ್ಲಾಸ್ 6ನೇ ಕ್ಲಾಸ್ ಅಲ್ಲಿ ಇರುವಂತ ನಿಮ್ಮ ವಯಸ್ಸಿಗೂ ಮತ್ತೆ ಈಗ ನೀವು ಬೆಳೆದಿರುವಂತ ಈ ವಯಸ್ಸಿಗೂ ಅವ್ರಿಗೆ ಅರ್ಥ ಆಗೋದಿಲ್ಲ. ಅದೇ ವಿದ್ಯಾರ್ಥಿಗಳು ಎಷ್ಟೋ ಸರಿ ನನ್ನ ವಿದ್ಯಾರ್ಥಿಗಳು ಹುಡಿಕಮ್ಮನ್ ಮಾತಾಡಿಸ್ತಾರೆ, ನನ್ಗೆ ಆಶ್ಚರ್ಯ ಅಂತೀರಿ, ನೀನೇನಲ್ಲ ಇದೆಲ್ಲ ಅಂಗಿತ್ತ ಆಗ್ಬಿಟ್ಟಿದ್ಯಾ. ಸೊ ನೀವು ದಪ್ಪ ಆಗಿದ್ದೀರಾ ಸರ್? ಎಸ್ ಅವನಿಗೆ ಗೊತ್ತಾಗಿದೆ ನನ್ ದಪ್ಪ ಆಗಿದೆ ಅಂತ ಮಾತ್ರ ಗೊತ್ತಾಗುತ್ತೆ, ಅರ್ಥ ಆಯ್ತಾ? ಆದ್ರೆ ರೂಲಿಂಗ್ ಆಗಿರೋ ನನಗೆ ಗೊತ್ತಾಗಿರಲ್ಲ, ಅವನಾಗವನೇ ನಾನು ಮಾತಾಡ್ಸಿರ್ತಾನೆ. ಇಲ್ಲ ಸರ್ ನಾನು ಆಶ್ಚರ್ಯಪಟ್ಟೆ ನಮ್ಮ ಎಸ್ಪೀಚರ್ಸ್ ಅವ್ರು ಸಣ್ಣ ಇದ್ರು ಅಂತ, ಈಗ ಸ್ವಲ್ಪ ದಪ್ಪ ಆಗಿದ್ದೀರ ಸರ್, ಕಣ್ಣ ಸ್ವಲ್ಪ ದಪ್ಪ ಆಗಿ ಕಳಿಸ್ತಿದ್ದ, ನೀನ್ ಹೆಂಗಿದ್ಯೋ ಹಂಗೆ ಹೆಂಗೆ ಅಂತ ಎಲ್ಲ ಕೇಳಿದ್ರೆ ನಮ್ಗೆ ಚಾಲನೆ ಬಂತು. ಇದರ ಅರ್ಥ ಇಷ್ಟೇ, ಈ ಬದಲಾವಣೆ ವಯಸ್ಸು ನಿಮ್ದಾಗಿರೋದ್ರಿಂದ ನೀವೇ ಸಂಕೋಚ ಬಿಟ್ಟು ಬಿಗುಮಾನ ಬಿಟ್ಟು ನಿಮ್ಮ ಎಷ್ಟುಗಳು ಸಿಗ್ತಾರೆ ಮಾತಾಡ್ಸಿ, ಮೇಡಮ್ಗೆ ಸಿಗ್ತಾರೆ ಮಾತಾಡ್ಸಿ. ಯಾಕೆ ಅಂದ್ರೆ ಅವ್ರು ಹೆಚ್ಚು ಆನಂದ ಪಡ್ತಾರೆ ನಿಮ್ಮ ಬೆಳವಣಿಗೆ ಕಂಡು. ನಿಮ್ಮ ಅಪ್ಪ ಅಮ್ಮಗಿಂತ ಹೆಚ್ಚು ಖುಷಿ ಪಡುವ ಯಾರು ಇದ್ರೆ ಜಗತ್ತಲ್ಲಿ ಅದನ್ನ ಎಷ್ಟು ಗುರು ಟೀಚರ್ಸ್ ಅಲ್ಲ, ಮೇಡಮ್ ಎಷ್ಟು ಅಂತ ಬೇಡ, ಓ ಶಿಕ್ಷಕರು. ಯಾಕೆ ನಾನು ಅಲ್ಲಿಗೆ ಲಿಂಗ ಬರೋದೇ ಇಲ್ಲ, ಅರ್ಥ ಆಯ್ತಾ? ಮೇಷ್ಟ್ರು ಮೇಡಮ್ ಅಂತ ಬರೋದೇ ಇಲ್ಲ, ಎಲ್ಲರೂ ಶಿಕ್ಷಕರೇ. ಶಿಕ್ಷಕರು ಅತ್ಯಂತ ಪವಿತ್ರ ಮಾತು, ಅವ್ರನ್ನ ಗೌರವಿಸ್ಬೇಕಂತ ನಿಮ್ ಕರ್ತವ್ಯ. ಅರ್ಥ ಆಯ್ತಲ್ಲ, ಬನ್ನಿ. ಸರಿ, ನಾನು 30 ವರ್ಷಗಳ ಹಿಂದೆ ಇವನ್ ಜೊತೆ ಓದಿದ್ದೀನಲ್ಲ ಅಂತ ಯೋಚನೆ ಮಾಡ್ತಾ 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 ಥಟ್ಟಲ್ಲೇ ಅವನ ಹೆಸರು ಕೂಗ್ದೆ. ಏ ಅಂತ ಅವ್ನು ತಿದ್ದು ನೋಡಿ, ಯಾರು ಅಂದ, ಏ ನಾನು ಕಡ ಅಂದೆ. ಅವ್ನು ಆಶ್ಚರ್ಯ, ಇಲ್ಲ ಏ ನನ್ನ ಹೆಸರು ನಿಮ್ಗೆ ಗೊತ್ತು, ನಾನು ಯಾರು ಹೇಳು? ಅವರು ಏ ಯಾರೇ ಲಾಸ್ಟ್ ಬೇಸ್ ಲಾಸ್ಟ್ ಬೇಸ್ಗು ಕೊನೆ ಟೆನ್ಷನ್ ಕೂತ್ಕಂತಿದ್ವಲ್ಲ, ಕತೆ ಮಾಡ್ತಿದ್ವಲ್ಲ, ಯೋಚನೆ ಮಾಡ. ಏ ಚನ್ನಣ್ಣ ಅಲ್ವಾ ನೀನು? ಎಸ್ ಅರ್ಥ ಆಯ್ತು, ಅರ್ಥ ಆಯ್ತಲ್ಲ, ಗೊತ್ತಾಯ್ತು. ನೋಡಿ ಓದಿದ್ದಾರೆ ನನಗಾಗಿ ಕೂಡಲೇ ಗುರುತು ಹಿಡಿದು ಮಾತನಾಡಿಸಿದೆ, ಅವನು ಗುರುತು ಹಿಡಿದ. ಹೆಂಗಾಯ್ತು ಗೊತ್ತಲ್ಲ, ಇಬ್ರು ಗುರುತು ಹಿಡಿದ್ರು ಮಾತಾಡ್ತಾ ಮುಂದ್ಕೊಂಡ್ಬಿಟ್ಟು. ಉದಾ ಹುಡುಗ ಹುಡುಗಾಟನ 30 ವರ್ಷದ ಮೇಲೆ ಸಿಕ್ಕವನ ಇದ್ದಾಗ ಏ ಇಲ್ಲ ಚಂದ ನಾನು ಕಡ್ಡಕಾಯ ಮಾಡ್ಬೇಕು ಅಂತ ಹೋದ್ರೆ ಸ್ನೇಹಕ್ಕೆ ಬೆಲೆ ಕೊಟ್ಟಾಗ ಏ ಬಿಡ ಕಡ್ಡಕಾಯ ಅಲ್ಲಿರ್ಲಿ, ಅರ್ಧ ಗಂಟೆ ಅಂತ ಮಾಡ್ತೀನಿ ಗೊತ್ತಾ, ನೀನು ಅಪರೂಪಕ್ಕೆ ಸಿಕ್ಕಿದ್ಯಾ ಅಂತ ಅವನೇ ಕುತ್ಕೊಂಡ. ಏ ಅಂದ್ರ ಮರ ಯಾರು ಹೋಗೋ ಕಡ್ಡಕಾಯ ಮಾಡ್ತಾ ಇದ್ದೀಯ ಯಾಕೆ ತೊಂದ್ರೆ? ಯಾವಾರ ಸಣ್ಣ ಬೆಳಗ್ಗಿಂದ ಮಾರಿ ಇದ್ದೇ ಇದೆ, ಇನ್ನೇನ್ ಮನೆಗೆ ಹೋಗೋ ಟೈಮ್ ಎಷ್ಟು ಹೋಯ್ತು ಅಷ್ಟು ಹೋಗಿದ್ರು, ನಾಳೆ ಮಾಡ್ಕೊತೀರಿ ನೀನ್ ಸಿಕ್ತೀಯಾ? ಆ ವಿಶ್ವಾಸ ನೋಡಿ ಹೇಗಿದೆ, ಕುತ್ಕೊಂಡ್ಬಿಟ್ರು ಇಬ್ರು ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ರು. ಶೇಖರ ಮಾರ್ಗವನ್ನು ಬಿಟ್ಟು ನನ್ನ ಪಕ್ಕದಲ್ಲಿ ಕುಳಿತನು, ಬಾಲ್ಯದ ಗೆಳೆಯರಿಬ್ಬರು ದಾಟಿ ಬರುವ ತನಕ ಮಾತನಾಡಿದರು. ಏನ್ ಮಾತಾಡಿರ್ತಾರ ಸರ್? ಸಂಬಂಧಿಕರ ಮಾತು ಮುಗ್ದೋಗ್ತವೆ, ಸ್ನೇಹಿತರ ಹತ್ರ ಮಾತು ಮುಗ್ದೋಗ. ಗಮನಿಸ್ ನೋಡಿ, ಸಂಬಂಧಿಕರಿದೀರಾ? ಹೌದಾ, ಯಾವಾಗ ಬಂದ್ರಿ? ಹಾ ಮತ್ತೆ ಮಕ್ಕಳು ಏನ್ ಮಾಡ್ತಾ ಇದಾವೆ? ಹೌದಾ, ಯಜಮಾನ ಚೆನ್ನಾಗಿದ್ದಾರ? ಮತ್ತೆ ಊರ್ ಕಡೆ ಎಲ್ಲ ಚೆನ್ನಾಗಿದ್ರಲ್ವಾ? ಯಾವ್ದು ಕಾರ್ ಚೇಂಜ್ ಮಾಡ್ಬಿಟ್ಟಿದ್ದೀರಾ? ನೀವ್ ಬಿಡಿಯಪ್ಪ, ಮನೆ ಚೆನ್ನಾಗಿದೆ, ಮನೆ ಚೆನ್ನಾಗಿ ಕಟ್ಟಿದ್ರೆ ಅಷ್ಟು ಮುಂದೆ ಇನ್ನೇನ್ ಮಾತಾಡ್ತೀರಾ? ಸ್ನೇಹಿತರ ಗಂಡಲ್ಲ ಏ ಕರಿಯಾಗ್ಲೋ, ಏ ಇವ್ ತಿಮ್ಮ ಸಿಗ್ತಿಲ್ಲ, ಏ ಹಂಗಾಗ ಗೊತ್ತಾ ನಿಮ್ ನೋಡ್ಬೇಕು. ಮುಗ್ಯದೇ ಇಲ್ಲ, ಮುಗ್ಯದೇ ಇಲ್ಲ. ಎಷ್ಟೋ ಮಟ್ಟಿ ಎಷ್ಟೋ ಸರಿ ಬಾಲ್ಯ ಸ್ನೇಹಿತರು ಸೇರ್ಕೊಂಡ್ಬಿಟ್ರೆ ಅವ್ರು ಹೆಂಡ್ತಿದ್ದು ತಲೆ ಕೆಟ್ಬಿಡ್ತೀನಿ, ನನ್ನ ಮಗನ ಯಾವಾಗ ಜಳ್ತಾರೆ, ಹುಡುಗ ಬೇಕಾಗಲ್ಲ ಏನೋ ಬೇಕಾಗಲ್ಲ ಕೊಟ್ಕೊಂಡ್ಬಿಡ್ತಾರೆ. ಏ ಮೊನ್ನೆ ಕರೆ ಕುಂತಾಗ ಏನಾಗ್ಬಿಟ್ಟು ಗೊತ್ತಾ, ನಾನ್ ಮಗು ತರ ಈಜಾಡಕ್ ಹೋದ್ರೆ ಆಗ್ಲೂ ಹೇಳ್ಕೊಡಲ್ಲ, ನೀರು ಎಳ್ಕೊಂಡು ಹೋಗ್ಬಿಡ್ತಾ. ಏ ಮತ್ತೆ ಅವ್ ಕರೆಸಿದ್ದ ನೋಡು, ನಮ್ಮ ಕರೆಸಿದ ಕಬ್ಬೆ ಆಗ್ತಿದ್ದಲ್ಲ ಅವ್ನು ಕರೆಸಿದ್ದ ಸೊಳ್ಳೆ ತರ ಬಿಡ ನೋಡು, ಅವ್ನು ಎಳ್ಕೊಂಡ್ಬಿಟ್ಟ ದಾರ ಹಾಕ್ತಲ್ಲ ಏನು ಮುಳುಗೆ ಹೋಗ್ಬಿಡ್ತಾ ಇದ್ದೆ. ಅಯ್ಯೋ ನಿಮ್ಮ ಹಂಗ ಮಾಡ್ಬಿಡ್ತೀನಿ, ಏ ಬಾ ನಾವ್ ಹಂಗೆ ಈಜಾಡ್ತಾ ಇದ್ದು. ಸುಮ್ಮನೆ ಒಂದು ಸಣ್ಣ ಇನ್ಸಿಡೆಂಟ್ ತಗೊಂಡು ಏನು ಫುಲ್ ಬಿಚ್ಚಿ ಇಟ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಆ ಬಾಲ್ಯನೇ ಅಲ್ಲ, ಮನುಷ್ಯ ಬೆಳೀತಾ ಬೆಳೀತಾ ಮಗು ಆಗ್ಬೇಕಂತೆ. ಯಾಕೆಂದ್ರೆ ನಾವು ಬೆಳೀತಾ ಬೆಳೀತಾ ರಾಕ್ಷಸರ ಆಗ್ತಾ ಇದ್ವಿ ನೋಡಿ. ಆ ಮಕ್ಕಳ ವಯಸ್ಸಲ್ಲಿ ಜಾತಿ ಧರ್ಮ ವರ್ಗ ಏನು ಇರಲಿ ಎಲ್ಲಾ ಜೊತೆಗಿದ್ವಿ,
ಪೆಪರ್ಮೆಂಟ್ ನ ಬಟ್ಟೆ ಒಳಗೆ ಕಚ್ಚಿಕೊಂಡು ತಿಂತಾರೆ. ಬಟ್ಟೆ ಒಳಗೆ ಕಡಿದ್ಬಿಟ್ಟು ಪುಡಿ ಪುಡಿ ಮಾಡಿ ನೀನಲ್ಲ ನಾನಲ್ಲ ನಾನಲ್ಲ ಅಂತ. ಇವಾಗ ಫುಲ್ ಸೊಫಿಸ್ಟಿಕೇಟೆಡ್ ಫುಲ್ ಶಿಸ್ತು ಒಂದು ತೊಳ್ಕೊಳ್ಳಿ 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 ಎಲ್ಲಿ ಕೈ ಆದ್ರೂ ಬರಬಾರ್ದು. ಅವತ್ತು ಎಲ್ಲ ತಿಂಕಲ್ ಚೆನ್ನಾಗೇ ಇತ್ತು ನಾವು ಈಜಾಡಕ್ ಹೋಗಿವಲ್ಲ ಈಜಾಡಕ್ ಹೋಗ್ಬಿಡಿವು ಚೆನ್ನಾಗಿ ಈಜಾಡ್ಬಿಡಿವು ಸುಸ್ತಾಗಿ ಬಿಡೋದು ನೀರು ಕುಡಿಬೇಕಲ್ಲ. ಫಿಲ್ಟರ್ ವಾಟರ್ ನಮ್ ಲೈಫಲ್ಲೇ ಕಾಣಿ ಫಿಲ್ಟರ್ ವಾಟರ್ ನೋಡ್ತಿರೋದು ಈಗ ಒಂದು 10 ವರ್ಷದಿಂದ ಈಚೆಗೆ ಫಿಲ್ಟರ್ ವಾಟರ್ ಆಗುತ್ತಿಲ್ಲ ನಮ್ಗೆ ಅದೇನ್ ಮಾಡ್ಬಿಡೋದು ಯಾರು ನೋಡ್ತಾರೆ ಅಂತ ಆ ಕಡೆಗೆ ಹೋಗ್ಬಿಡುದು ಆ ಕಡೆಗೆ ಹೋಗಿ ಅರಿಯ ನೀರನ್ನ ಹಿಂಗ್ ಅಂದ್ಬಿಟ್ಟು ಅದನ್ನೇ ಕುಡಿದ್ಬಿಡುದು. ಅರಿಯ ನೀರು ನೀರ್ ಅರಿತಿತ್ತಲ್ಲ ಬೀಜಾಡ ನೀರು ಅಂದ್ಬಿಟ್ಟು ಬಗೆ ಮಾಡ್ಬಿಟ್ಟು ಟ್ರೈನ್ ಅಂತ ಕುಡಿದ್ಬಿಡಿ ಚೆನ್ನಾಗೇ ಇದೆ ಸಾಧ್ಯ ಹೋಗಿಲ್ಲ. ಕೆರೆ ನೋಡಿ ಕುಡ್ಕೊಂಡು ರೈತರು ಏನ್ ಕುಡಿತಾರೆ ರೈತರ ಮನೆಗೆ ಬಂದು ನೀರು ಕುಡ್ಕೊಂಡು ಹೋಗ್ತಾರ ಅಲ್ಲೇ ಒಂದ್ ನೀರು ಅದೇ ನೀರ್ ಕುಡಿತಾರೆ ಚೆನ್ನಾಗೇ ಅವ್ರೆ ರೋಗ ಬಂದಿರೋದು ಯಾರು ಸರ್ ನಮ್ಗೆ ನಾವು ಫಿಲ್ಟರ್ ನೀರು ಕುಡಿದ್ರು ನಮ್ಗೆ ರೋಗ ಬರುತ್ತೆ. ನೀರು ಕುಡ್ಕೊಂಡು ತೊಳೆಬಾರ್ದ ಕೈ ತೊಳ್ಕೊಂಡು ಮನೆ ಒಳಗೆ ಎಲ್ಲ ಚಪ್ಪಲಿ ಹಾಕೊಂಡು ಓಡಾಡ್ತಾರೆ ಯಾಕಂದ್ರೆ ಡಾಕ್ಟರ್ ಹೇಳ ಓಡುತ್ತೆ ನಿಮ್ಗೆ ನೆಲ ಎಲ್ಲ ಸೀತ ಏರ್ಕೊಂಡ್ಬಿಡುತ್ತೆ ಚಪ್ಪಲಿ ಹಾಕೊಂಡು ಓಡಾಡ್ತಾರೆ. ನಾನು ಇನ್ನೊಂದು ಸ್ವಲ್ಪ ದಿನ ದೇವಸ್ಥಾನಕ್ಕೂ ಚಪ್ಪಲಿ ಹಾಕೊಂಡು ಹೋಗ್ತಾರೆ ಯಾಕಂದ್ರೆ ಅವ್ರಿಗೆ ಪುರೋಹಿತರು ಹೇಳ್ತಾರೆ ಪುರೋಹಿತರು 100 ರೂಪಾಯಿ ಜಾಸ್ತಿ ಕೊಡ್ತೀವಿ ನಾ ಚಪ್ಪಲಿ ಹಾಕೊಂಡು ಬರ್ತೀವಪ್ಪ ಅವನು ಸಿಗುತ್ತೆ ದೇವ್ರೆಲ್ಲ ಎಲ್ಲ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ರು ಈಗ ಎಲ್ಲ ಕ್ರೈನ್ ಮಾಡಿಸ್ಕೊಂಡ್ಬಿಟ್ಟು ಎಲ್ಲ ಲಿಫ್ಟ್ ಮಾಡಿಸ್ಕೊಂಡ್ರು ದೇವ್ರ ಹತ್ರಕ್ಕೆ ಲಿಫ್ಟ್ ಈಗ ಅಂತ ಬೆಟ್ಟ ಹತ್ತಕ್ಕಾಗಲ್ಲ ಅಂತ ರೋಡ್ಗಳು ಬೆಟ್ಟ ಕಡ್ದು ಕುಡಿದು ರೋಡ್ ಮಾಡಿಸ್ಬಿಟ್ಟವ್ರೆ. ಮೊದ್ಲು ಪ್ರತಿಯೊಂದು ಬೆಟ್ಟವನ್ನು ಕಾಲಲ್ಲಿ ಹತ್ತುತ್ತಾ ಇದ್ರು ನಿಜನ ಹಂಗತ್ತಿ ದೇವ್ರ ಹೋಗೋಷ್ಟಕ್ಕೆ ದೇವ್ರ ಧ್ಯಾನ ಮಾಡ್ತಾ 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 ದೇವರಲ್ಲಿ ಮಗ್ನ ಆಗ್ತಿತ್ತು ಒಂದು ಬುದ್ಧಿ ಇರ್ತಿದ್ವಿ ಏನಿಲ್ಲ ದೇವ್ರ ಮುಂದೆ ಹೋಗಿ ಸೆಲ್ಫಿ ತಕ್ಕಂತೀವಿ ದೇವ್ರ ಚೆನ್ನಾಗೇ ಕಂಡ್ಬಿಡ್ದೇವ್ರೆ ಸೆಲ್ಫಿ ತಕ್ಕೊಂಡಕ್ಕೆ ಯಾರು ಸಿಗ್ಲಿಲ್ಲ ನನ್ನ ಹತ್ರ ಬಂದಿದ್ದೀರಿ ನೀವು ಎಲ್ಲಿ ಬಂತು ಭಕ್ತಿ ಎಲ್ಲಿ ಬಂತು ತೀರ್ಥ ಕೊಟ್ಟರೆ ಕುಂಡಿ ಬರ್ಸ್ಕೊತೀವಿ ಕುಡಿಬೇಕು ಅನ್ನೋದು ಗೊತ್ತಿಲ್ಲ ಮುಂದೆ ಅಲ್ವಾ. ಏ ಎಲ್ಲಮ್ಮ ಮಂಗಳಾರತಿ ತಗೊಂತಂದ್ರೆ ಇನ್ನೊಂದು ಕನ್ಸಿದ್ವಿ ಅದು ಮುಟ್ಬೇಕು ಬಾಡ್ದು ಮಂಗಳಾರತಿ ತಗೊಂಡ ಹೆಂಗೆ ಅಂತ ಗೊತ್ತಿಲ್ಲ ಹೂವ ಕೊಟ್ರೆ ಕಿವಿಗೆ ಹುಡುಕ್ತಿತ್ತು ಯಾರು ಕಿವಿಗೆ ಇಕ್ಕಲ್ಲ ಕತ್ರಿ ಮಾಡ್ಕೊಂಡ್ಬಿಟ್ಟವೆಲ್ಲ ಕತ್ತರಿಸ್ಕೊಂಡು ಬಾಪ್ ಕಟ್ಟಂತ ಒಳ್ಳೆ ದೊಡ್ಡ ಸುಂದರ ಕಾಯ್ತು ಹಿಂದ್ಗಡೆ ಹಿಂದ್ಗಡೆಯಿಂದ ಬಾಪ್ ಕಟ್ ಮಾಡೋ ಹುಡುಗಿಗೆ ತಗೊಳ್ಳ ಹೂ ಮುಡ್ಕೊಂಡು ಎಲ್ಲಿ ಮುಡ್ಕೊಂತಾಳು ಪುರೋಹಿತರಿಗೆ ಮುಗಿಸೋಗ್ತಾಳು ಅಂತ. ಇಂಥ ದೌರ್ಭಾಗ್ಯ ಬಂದಿದೆ ಇಂಥ ಅನಿಷ್ಟ ಬಂದಿದೆ ನಮ್ಮ ಸಮಾಜದಲ್ಲಿ ಒಂದಷ್ಟು ನಾಗರಿಕತೆ ಹೆಸರಲ್ಲಿ ಆಗಿರುವಂತ ವಿಚಿತ್ರಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ನಮ್ಮ ತನ ನಮ್ಮ ಗುಣ ಮತ್ತು ನಮ್ಮ ಸಂಸ್ಕಾರವನ್ನು ಅರ್ಥಾಯ್ತಲ್ಲ. ಇಲ್ಲಿ ನೋಡಿ ಬಾಲ್ಯ ಗೆಳೆಯರು ಇಬ್ಬರು ಗಾಡಿ ಬರುವ ತನಕ ಮಾತನಾಡಿದೆವು ಅಷ್ಟು ಮಟ್ಟಿಗೆ ಮಾತಾಡಿದ್ವಿ ಮಾತು ಮುಗಿದಿಲ್ಲ ನೋಡಿ ಎಲ್ಲೂ ಕೆಲಸ ಸಿಗದಾಗ ಈ ಶೇಂಗಾ ಮಾಡುವ ತಂದ ಮಾಡುತ್ತಿರುವುದಾಗಿ ತಂದ ತಂದ ಅಂದ್ರೇನು ಇಲ್ಲಿ ಎರಡು ಅಂತ ಹೇಳ್ತಾ ಕೆಲಸ ಅಂತ ದಂದೆ ಅಂತ ಕರೀತಾರೆ. ದಂದೆ ಅನ್ನೋದ ಒಂದ್ ರೀತಿ ನಾವು ಆಡು ಭಾಷೆಯಲ್ಲಿ ನಾವು ಕೆಲಸ ಅಂತ ಅಂದ್ರೆ ರೌಡಿ ಭಾಷೆಯಲ್ಲಿ ಅದನ್ನ ಶೋಷಣೆ ಅಂತ ಕರಿತೀವಿ. ಏನ್ ಲಾಭ ನಿನ್ ದಂದೆ ಅಂತೀವಿ. ದಂದೆ ಅಂದ್ರೆ ಇದನ್ನ ನಾವೇನು ರೌಡಿಗಳು ಬಂದು ವಸೂಲಿ ಮಾಡ್ತಾರಲ್ಲ ಅದನ್ನು ದಂದೆ ಅಂತ ಕರಿತೀವಿ. ವಾಸ್ತವದಲ್ಲಿ ದಂದ ಅಂದ್ರೆ ಕೆಲಸ ಅಲ್ಲಲ್ಲಿ ಹುಡುಕ್ದೆ ಇಲ್ಲಿ ಹುಡುಕ್ದೆ ಎರಡು ಮಾಡಿದ್ರೆ ಇದು ಮಾಡಿದ್ರೆ ಪಿ ಯು ಸಿ ಪಿಲೋ ಕ್ಲಾಸೋ ಏನೋ ಆಗಿದ್ದೆ ಅವ್ ತಿಂಗಳಕ್ಕೆ ಕಷ್ಟಪಟ್ಟೆ ಏನೇನೋ ಮಾಡಕ್ಕೂ ಕೂಡ ಕೆಲಸ ಸಿಗ್ಲಿಲ್ಲ ಸುಮ್ಮನೆ ಇರೋಕಾಯ್ತದ ವಯಸ್ಸಾದ ಮೇಲೆ ಮದುವೆ ಅಂತ ಮಾಡ್ತಾರ ಮದುವೆ ಆದ್ಮೇಲೆ ಹೆಂಡತಿ ಜೊತೆಗೆ ಒಂದಷ್ಟು ಮಕ್ಕಳಾಗ್ತವ ಅವನ್ನೆಲ್ಲ ಸಾಕ್ಲೇಬೇಕಾ ಬೇರೆ ದಾರಿ ಇದ್ರೆ ಅದು ಇದು ವ್ಯವಹಾರ ಮಾಡಿ ಕೈ ಸುಟ್ಕೊಂಡು ಏನ್ ಮಾಡಿದೆ ಕಡಲೆಕಾಯಿ ಮಾರಕ್ ಶುರು ಮಾಡಿದೆ ಶೇಂಗಾ ಮಾಡ್ಲಿಕ್ಕೆ ಶುರು ಮಾಡಿದೆ ನೋಡಿ ಅದು ಇದು ಮಾಡ್ತಾ ಎಲ್ಲೂ ಕೆಲಸ ಸಿಗ್ತದೆ ಸೇತ ಶೇಂಗಾ ಮಾಡುವ ದಂದ ಮಾಡುತ್ತಿರುವುದಾಗಿ ದಿನಕ್ಕೆ 50-60 ರೂಪಾಯಿ ಬರುವುದಾಗಿ ತಿಳಿಸಿದ. ಯಾಕೆ ನಾನು ಕೇಳಲೇಬೇಕು ನಾನಪ್ಪ ಮೇಷ್ಟ್ರ ಆಗಿದ್ದೀನಿ ನನಗಂತೂ ಅವತ್ತಿಗೆ 1000 ರೂಪಾಯಿ ಸಂಬಳ ಬರ್ತಾ ಇದೆ ನನ್ನ 1000 ರೂಪಾಯಿ ಅಥವಾ 2000 ರೂಪಾಯಿ ಸಂಬಳ ತಾಂತಾ ಇರೋದು ನಾನು ಯಾಕೆ 30 ವರ್ಷದ ಹಿಂದೆ ಕತೆ ಹೇಳ್ತೀನಿ ಅವತ್ತಿಗೆ ಅದೇ ದೊಡ್ಡ ದುಡ್ಡು ಅರ್ಥ ಆಯ್ತು ಅಷ್ಟೊಂದು ದುಡ್ಡು ತಾಂತಾ ಇರೋದು ನಾನು ನನ್ನ ಸ್ನೇಹಿತರ ಬಗ್ಗೆ ಕೇಳ್ಬೇಕಲ್ಲ ನಾನ್ ಬಿಡ ಯೂನಿವರ್ಸಿಟಿ ಇಕ್ಕಡ ಅಂತ ಹೇಳ್ಕೊಂಡು ಹೆಮ್ಮೆ ಅಂತ ಹೇಳ್ಕೊಂಡಿಲ್ಲ ನನ್ನ ಸ್ನೇಹಿತರ ಪರಿಸ್ಥಿತಿನೂ ಕೇಳ್ಬೇಕು ಅದು ನನ್ನ ಸಂಸ್ಕಾರ ಸಂಸ್ಕಾರ ಅಲ್ಕಣವ ನಾನೇನಪ್ಪ ಕಾಲೇಜಲ್ಲಿ ಇದ್ದೀನಿ ಏನೋ ಒಂದು ನನ್ನ ಜೀವನ ಚೆನ್ನಾಗಿದೆ ನಿನಗಿದೆಯಪ್ಪ ಏ ನನಗೆ ಚೆನ್ನಾಗ ಚೆನ್ನಾಗಿದೆ ನನ್ಗೇನಾಗಿದೆ ಅಲ್ಲೋದೆ ಆ ಕೆಲಸ ಮಾಡಕ್ಕೆ ಇಲ್ಲೋದೆ ಈ ಕೆಲಸ ಮಾಡಕ್ಕೆ ಎಲ್ಲೂ ಯಾರು ಏನು ಸರಿ ಹೋಗ್ಲಿಲ್ಲ ಕೊನೆಗೆ ಯೋಚನೆ ಮಾಡಿದೆ ಅವನೇ ಅವನೇ ಯಾಕೆ ಕೇಳ್ಬೇಕು ಸ್ವಂತ ಕಡ್ಡಾಯ ಮಾಡ್ಬೋಣ ಅಂತ ನಿರ್ಧಾರ ಮಾಡಿ ಒಂದ್ ಬುಟ್ಟಿ ಕಡ್ಡಾಯ ವ್ಯಾಪಾರ ಶುರು ಮಾಡಿದ್ನಪ್ಪ ನಿರಂತರವಾಗಿ ಕಡ್ಡಾಯ ಮಾಡ್ತಾ ಇದ್ದೀನಿ ಏನಿಲ್ಲ ಮಾಡ ಚೆನ್ನ ನನಗೆ ಲಾಭ ಇಲ್ಲ ನಷ್ಟ ಇಲ್ಲ ದಿನಕ್ಕೂ 50-60 ರೂಪಾಯಿ ಲಾಭ ಬರ್ತದೆ ಜೀವನಕ್ಕಂತೂ ತೊಂದರೆ 50-60 ರೂಪಾಯಿ ಅಂದ್ರೆ 20 ಲಕ್ಷಕ್ಕೆ ಒಂದ 200-300 ರೂಪಾಯಿ ಲಾಭ ಅಂತ ಅನ್ಕೋ
ಅಥವಾ ಐದು ರೂಪಾಯಿ ಲಾಭ ಅಂತ ಅನ್ಕೋಬಹುದು. 500 ರೂಪಾಯಿ ಕಡಲೆಕಾಯಿ ಲಾಭದಲ್ಲಿ ಅವನೇ ಅಂತಂದ್ರೆ ಅವನೇನ ಅಂತ ಕಡಿಮೆ ಕೆಲಸ ಏನು ಮಾಡ್ತಿಲ್ಲ, ತಿಂಗಳಿಗೊಂದ 4-5 ಸರ್ಜಾ ಹಾಕಿದ್ರೆ 20,000 ರೂಪಾಯಿ ದುಡಿತಾವ ಅಲ್ಲ, ಏನೋ ರೂಪಾಯಿ ದುಡಿತಾವ ಸಾಕಲ್ವ. 12-13,000 ರೂಪಾಯಿ ಜೀವನ ಮಾಡಕ್ ಅಷ್ಟೇ ಏನಲ್ಲ, ಬಡವರ್ತನ ಅರ್ಥ ಆಯ್ತಲ್ಲ. ಯಾಕಂದ್ರೆ ನಾವು ಶ್ರೀಮಂತರ ಜೀವನವನ್ನ ನೋಡಿ ಆನಂದ ಪಡೋದಕ್ಕಿಂತ ಬಡವರ ಬದುಕನ್ನ ನೋಡಿ ಸಂತೋಷ ಪಡೋದು. ಯಾಕಂದ್ರೆ ಶ್ರಮ ಆಗ್ತಾ ಇದೆ, ಅರ್ಥ ಆಯ್ತಾ. ಬನ್ನಿ, 50-60 ರೂಪಾಯಿ ಸಿಗುತ್ತೆ ದಿನಕ್ಕೆ, ತೊಂದರೆ ಇಲ್ಲ, ಖರ್ಚೆಲ್ಲ ಹೋಗಿ ಮನೆ ಖರ್ಚೆಲ್ಲ ಹೋಗಿ ಒಂದು 20 ರೂಪಾಯಿ ಉಳಿತಾ ಇದೆ. ಆ 20 ರೂಪಾಯಿ ಕುಡಿತಾ ಇದೀವಿ ಮಕ್ಕಳ ದೃಷ್ಟಿಯಿಂದ. ಚೆನ್ನಾಗಿದ್ದೀನಿ ಚಣ್ಣ ಚಣ್ಣ ಅಂತ ಎಲ್ಲ ಹೇಳ್ದ. ಹಾಗಾಗಿ ಎಲ್ಲವನ್ನು ತಿಳಿಸ್ತಾ ತನ್ನ ಹೆಂಡತಿ ಹೆಂಡಿರು ಮಕ್ಕಳು ಬಂದು ಬಳಗದವರು ಇವರನ್ನು ಹೇಳುತ್ತಿದ್ದಂತೆ. ಆ ಸರಿಯಪ್ಪ ನಿನಗಿದ್ಯಾ, ನಾನು ಇಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ನಾನು ಕನ್ನಡ ಉಪನ್ಯಾಸನ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ, ಮೇಷ್ಲ ಯೂನಿವರ್ಸಿಟಿಲಿ ಇದೆಯಾ? ಅಂದ್ರೆ ಮತ್ತೆ ನಿನ್ನೆ ಹಂಗಪ್ಪ ನಾವು ನೋಡೋದು ಏನಿಲ್ಲ ಕಣ, ಮನೆ ಹಿಂಗೆ ಕ್ವಾರ್ಟರ್ಸ್ ಕೊಟ್ಟವ್ರು ಅಲ್ಲೇ ಬಂದ್ರೆ ನಿನ್ ಕ್ವಾರ್ಟರ್ಸ್ ಅಲ್ಲಿ ನೋಡ್ಬೋದು. ಆಗಲ್ವಾ, ಕಾಲೇಜ್ ತನಕ ಬಂದ್ಬಿಟ್ಟು ಚೆನ್ನಡ ಎಲ್ಲಿ ಅಂತ ಕೇಳಿದ್ರು ಯಾರು ಬೇಕಾದ್ರೆ ತೋರಿಸ್ತಾರೆ. ಎದುರ್ಕ ಬೇಡಪ್ಪ, ನಮ್ ಫ್ರೆಂಡು ಅಂತ ಹೇಳ್ಕೊಂಬ. ಹೋ ಬರ್ತೀನಿ, ನೀನು ಅಷ್ಟೇ ಶಬಾದಿ ಬಂದಾಗ ನಮ್ಮ ಮನೆಗೆ ಬರಪ್ಪ. ಅದೇ ತಿರುಗಟ್ಟಾಗಿ ಪಕ್ಕದಲ್ಲಿ ಒಂದು ರೋಡ್ ಐತಲ್ಲ, ಹಳೆ ಮನೆ ಹೆಚ್ಚಿನ ಮನೆ ನೋಡಿದ್ಯಲ್ಲ, ಅದೇ ಮನೆಯಲ್ಲೇ ಇದ್ದೀನಿ ಬಾ. ಫ್ರೆಂಡ್ಶಿಪ್ ಇದೆಯಲ್ಲ, ಹೀಗೆ ನನ್ನ ಹೆಂಡತಿ ಬಗ್ಗೆ, ಅವ್ರ ಹೆಂಡತಿ ಬಗ್ಗೆ, ನನ್ನ ಮಕ್ಳ ಬಗ್ಗೆ, ಅವ್ರ ಮಕ್ಳ ಬಗ್ಗೆ ಇಬ್ರು ವಿಚಾರಗಳನ್ನ ವಿನಿಮಯ ಮಾಡುವಂತ ಮಾಡ್ಕೊಂತ ಒನ್ ಅವರ್ ಆಗಿದ್ದೆ ಗೊತ್ತಿಲ್ಲ, ಗಾಡಿ ಬಂದೆ ಒನ್ ಅವರು ಹೋಗಿದ್ದೆ ಗೊತ್ತಿಲ್ಲ, ಗಾಡಿ ಬಂತು ನೋಡಿ. ಹಾಗಾಗಿ ಅವನು ಇವನು ವಿಷಯವನ್ನು ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಬಂಧು ಬಳಗದ ಬಗ್ಗೆ ಮಾತನಾಡುವಾಗ ಗಾಡಿ ಬಂತು, ನಾನು ಗಡಬಡಿಸಿ ಎದ್ದು ಗಾಡಿ ಹತ್ತಿದೆ. ನಾನು ಕೂಡ ಗಡಬಡ ಬಂದು ನಿಮ್ಗೆ ಆಗ್ತಿದೆ ಕಣ, ಅಣ್ಣದಿಂದ ಟೆಲಿಗ್ರಾಮ್ ಬಂದಿತ್ತು, ಶಾಬಾದ್ ಹೋಗ್ಬಿಟ್ಟು ಊರ್ಗೆ ಹೋಗ್ಬಿಟ್ಟು ದಿನ ಹಾಕಿ ನೋಡ್ಬಿಟ್ರೆ ಹೊಡಬೇಡ, ನಾನು ಬೆಳ್ಳೆಕಾಯಿ ಮಾಡ್ಕೊಂಡು ನಾನು ಹೊಡ್ತೀನಿ ಅಂತ ಅಂದ್ಬಿಟ್ಟು ಇವನು ಒಂದು ಬಗ್ಗೆ ಎತ್ತದ್ರು, ಅವನು ಇನ್ನೊಂದು ಬಗ್ಗೆ ಎತ್ತದ್ರು. ಬನ್ನಿ, ಅವನು ಗಾಡಿಯೊಳಗೆ ಶೇಖ ಮಾಡ್ತಾ ನಡೆದ. ಅವನೇನ್ ಮಾಡ್ದ ಗಾಡಿಯೊಳಗೆ, ಅಂದ್ರೆ ಗಾಡಿಯಿಂದ ಹಿಡಿದು ಟ್ರೈನ್ ಅಂತ ಹೇಳಿದ. ಅವಾಗೆಲ್ಲ ಇದನ್ನ ರೈಲ್ ಗಾಡಿ ರೈಲ್ ಗಾಡಿ ಅಂದವರು, ರೈಲ್ ಗಾಡಿ ಅಂತ ಅಂದ್ರೆ. ಯಾಕೆಂದ್ರೆ ಈಗಲಂಗೆ ರೈಲು ಬರ್ರಂತ ಹೋಗ್ಬಿಡ್ತಿರ್ಲಿಲ್ಲ, ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ಅಂತ ಬಹಳ ಸ್ಲೋ ಹೋಗ್ತಾ ಇದಕ್ಕೆ ಇದಕ್ಕೆ ಗಾಡಿ ಅಂತ ಹೆಸರಿಕೆ ಇದ್ರು. ದೊಡ್ಡ ಗಾಡಿ ಉಗಿ ಬಂಡಿ ರೈಲ್ ಗಾಡಿ ಅಂತ ಕರೆಯಲ್ತಾರೆ, ಅರ್ಥ ಆಯ್ತಾ. ಹಾಗಾಗಿ ಇಲ್ಲಿ ಗಾಡಿ ಅಂತ ಬಳಸ್ತಾ ಇದ್ದಾರೆ ಅಂದ್ರೆ ನೀವು ಪಾಪ ಯಾವ್ದೋ ನೆನ್ಮೋಗಿ ಎತ್ತಿನ ಗಾಡಿ ಅಂತಲ್ಲ, ಎತ್ತಿನ ಗಾಡಿ ಅಂತಲ್ಲಮ್ಮ, ಗಾಡಿ ಅಂತ ಬಳಸ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ ರೈಲ್ಗೆ ಗಾಡಿ ಅಂತ ಕೂಡ ಬಳಸ್ತಾರೆ. ಬನ್ನಿ, ಒಂದ್ 5 ನಿಮಿಷ ನಿಂತು ಗಾಡಿ ಹೊರಟಿತ್ತು, 5 ನಿಮಿಷ ಅಲ್ಲಿ ನಿಂತಿತ್ತು, ಗುಲ್ಬರ್ಗ ಸಿಟಿ ಅಲ್ವಾ, 5 ನಿಮಿಷ ನಿಲ್ಸಿದ್ದಾನೆ, ಜನ ಎಲ್ಲ ಹತ್ಕೊಂಡ್ರು, ಅವ್ರೊಂದು ಸೀಟ್ ಹಿಡ್ಕೊಂಡು ಕೂತ್ಕೊಂಡ್ರು. ಹಿರೇನಂದೂರು ಮರಕೂರುಗಳಲ್ಲಿ 2-2 ನಿಮಿಷ ನಿಂತು 12 ಮಧ್ಯ ರಾತ್ರಿಯ ಹೊತ್ತಿಗೆ ಗಾಡಿ ಶಹಬಾದ್ಗೆ ಬಂದು ನಿಲ್ಲುತ್ತಿದ್ದಂತೆ, ಆಕಾಶಕ್ಕೆ ತೂತುತ್ತಿದ್ದಂತೆ ಮಳೆ ಹೋ ಹೋ ಎಂದು ಸುರಿದು ಭೂಮಿಗೆ ಭೂಮಿ ನೀರು ನೀರು ಮಾಡಿತ್ತು. ಮಳೆಯ ಪೆಟ್ಟಿಗೆ ಹೊರಗಡೆ ನಿಂತಿದ್ದ ಕುಳಿತಿದ್ದ ಮಲಗಿದ್ದ ಜನವೆಲ್ಲ ಎದ್ದು ಬಂದು ಚೇಷನ್ನ ತುಂಬಾ ಇರಬೇಕು ಸ್ಥಳವೆಲ್ಲ ರುಚಿಸಿತು ಸೇರಿಕೊಂಡಿತು. ಸರಿ, ನಾನು ಇಂಗ್ಲೆಂಡ್ ರೈಲು ಹೊರಟ ಮೇಲೆ ಒಂದ್ 5 ನಿಮಿಷ ನಿಂತ್ಕೊಂಡು ರೈಲು ಹೊರಟಿತು. ರೈಲು ಹೋಗ್ತಾ 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 ಮಧ್ಯದಲ್ಲಿ ಒಂದ್ 2 ದೊಡ್ಡ ಊರು ಬೀಳ್ತವೆ, ಅಮೀನು ಗುಲ್ಬರ್ಗದಷ್ಟು ದೊಡ್ಡವಾದಲ್ಲಿದ್ರು, ಅವು ಕೂಡ ಅಲ್ಲಿ ಸ್ಟಾಪ್ ಇದೆ. ಆ ಸ್ಟಾಪ್ ಗಳಲ್ಲಿ ಯಾವವು? ಹಿರೇನಂದೂರು, ಮರ್ತೂರು. ಕಡಲ ಏನ್ ಮಾಡ್ಬಿಡಿ, ಹಿರೇನಂದೂರು ಮರ್ತೂರು ಎಂಬಂತ ಊರುಗಳಲ್ಲಿ 2-2 ನಿಮಿಷ ನಿಂತ್ಕೊಂತ ಟ್ರೈನ್. ಯಾಕೆಂದ್ರೆ ಟ್ರೈನ್ ನಿಲ್ಲಕ್ಕೆ 1 ನಿಮಿಷ ಬೇಕು, ಗಮನಿಸ್ ನೋಡಿ, ನಿಧಾನ ಬಂದು ಟ್ರೈನ್ ನಿಲ್ಲದು ಮಸ್ತನ ಜಕ್ ಅಂತ ಬ್ರೇಕ್ ಹಾಕಲ್ಲ, ಇನ್ನು 1 ನಿಮಿಷ ಬೇಕು. ಹಂಗಾಗಿ 2-2 ನಿಮಿಷ ನಿಂತ್ಕೊಂಡು ಟ್ರೈನ್ ಹೊರಡ್ತು. ಮಧ್ಯರಾತ್ರಿ 12 ಆಗುವಷ್ಟೊತ್ತಿಗೆ ಗಾಡಿ ಬಂದಿದ್ದು ಎಷ್ಟು ಗಂಟೆಗೆ ಅಂದ್ರೆ 1 ಅವರ್ ಜರ್ನಿಯಲ್ಲಿ ನಾವೆಲ್ಲಿ ಬಂತಂತು, ಗಾಡಿ ಶಹಬಾದಿಗೆ ಬಂದು ನಿಲ್ಲುತ್ತಿದ್ದಂತೆ. ಶಹಬಾದಿ ಬಂತು, ಶಹಬಾದಿ ಏನಿನ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಐತೆ ಮಗಲೇ ಮಳೆ ಶುರುವಾಗಿತ್ತು. ರೈಲಿಂದ ಇಳಿದಾಗ ನೋಡ್ತೀವಿ ದಾಬಾ 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 ಮಳೆ ಚಚ್ತಾ ಇತ್ತು, ಭಯಂಕರವಾದ ಮಳೆ ಚಚ್ತಾ ಇತ್ತು ನೋಡಿ. ಆಕಾಶಕ್ಕೆ ತೂತು ಬಿದ್ದಂತೆ, 85 ಮಳೆ, ಆಕಾಶನೇ ತೂತು ಆಗ್ಬಿಟ್ಟೈತೆ ಏನೋ ಹೋ ಅಂತ ಮಳೆ ಸುರಿತಾ ಇತ್ತು. ನಿಮ್ಗೆ ಗೊತ್ತಿರಬೇಕು ಉತ್ತರ ಕರ್ನಾಟಕದಲ್ಲಿ ಮಳೆ ಹೆಂಗ್ ಬರುತ್ತಪ್ಪ ಅಂದ್ರೆ ಜಿಲ್ಲೆ ಜಿಲ್ಲೆನೆ ಮುಚ್ಚೋಗ್ಬಿಡ್ತಾರೆ. ಅದನ್ನ ನಾವು 3-4 ವರ್ಷದಿಂದ ಟಿವಿಲಿ ನೋಡ್ತಾ ಇದ್ವಿ. ಮತ್ತೆ ಮೊನ್ನೆ ಇಲ್ಲ ಇದು ಬಿಜಾಪುರದಿಂದ ಕೂಡ್ಲಿಗೆ, ಕೂಡ್ಲಿಗೆಯಿಂದ ಬಂದಿದ್ದ. ಹೆಂಗೈತ ಅಲ್ಲೆಲ್ಲ ವ್ಯವಸ್ಥೆ? ಈಗೇನ್ ಪರವಾಗಿಲ್ಲ ಬಂದ ಸರ್, ಅವತ್ತು ಮಳೆಗಾಲದಲ್ಲಿ ನೀರು ತುಂಬಿಕೊಂಡದ್ದು ಹೊಲದಲ್ಲಿ ಇನ್ನೂ ನೀರು ನಿಂತೈತೆ ಸರ್, ಬೇಗ ನೀರು ಇಳಿದೋಗಲ್ಲ, ಯಾಕಂದ್ರೆ ಜಡಿ ಮಣ್ಣು, ಉತ್ತರ ಕರ್ನಾಟಕ ಪೂರ್ತಿ ಜಡಿ ಮಣ್ಣು ಗೊತ್ತಿರ್ಬೇಕು ನಿಮ್ಗೆ. ನಮ್ಮಲ್ಲಾದ್ರೆ 2-3 ದಿವಸ ಚೆನ್ನಾಗಿ ಮಳೆ ಬಂದ್ಬಿಟ್ರೆ 2 ದಿವಸ ಮಳೆ ಬಿಸಿಲು ಹೊಡೆದ್ಬಿಟ್ರೆ ನೀರೇ ಇರಲ್ಲ, ಮಾಡ್ಕೊಂಡ್ಬಿಡುತ್ತೆ, ಡ್ರೈ ಆಗ್ಬಿಡುತ್ತೆ, ಡ್ರೈ ಆಗಲ್ಲ, ಚಿಕ್ಕ ಮಣ್ಣು ಜಡಿ ಮಣ್ಣು, ತಿಂಗಳು ಗಟ್ಲೆ ತಿಂಗಳು ಕರಿ ಮಣ್ಣು, ಕೆಂಪು ಮಣ್ಣಲ್ಲ ನಮ್ದು, ಕೆಂಪು ಮಣ್ಣು ಅವ್ರ ಜಡಿ ಮಣ್ಣು, ಜಡಿ ಮಣ್ಣು ಕಪ್ಪು ಮಣ್ಣಮ್ಮ, ನಮ್ದು ಕೆಬ್ಬೆ ಮಣ್ಣು ಅಂತ, ಕೆಬ್ಬೆ ಮಣ್ಣು ಅಂದ್ರೆ ಕೆಂಪು ಮಣ್ಣು, ಬೇಗ ಡ್ರೈ ಆಗ್ಬಿಡುತ್ತೆ. ಜಡಿ ಮಣ್ಣು ಒಂದು ಸರಿ ಒಳ್ಳೆ ಹದವಾದ ಮಳೆ ಆಗ್ಬಿಟ್ಟು ಅಂದ್ರೆ 15-20 ದಿವಸದ ಕಥೆ ಬಯ್ತು.
ಅದು ಚಿಟ್ಟು ಮಣ್ಣು, ಅದರಲ್ಲಿ ವಿಗ್ರಹಗಳನ್ನ ಮಾಡೋದು. ಗೊತ್ತಿರ್ಬೇಕು ಗಣಪತಿ ಮಾಡ್ತಾರಲ್ಲ ವಿಶೇಷ ಮೂರ್ತಿಗಳನ್ನ ಚಡಿ ಮಣ್ಣಲ್ಲಿ, ಯಾಕೆಂದ್ರೆ ಅಷ್ಟು ಸ್ಮೂತ್ ಇರುತ್ತೆ ಆ ಮಣ್ಣು. ಆ ಮಣ್ಣು ಒಂದ್ಸರಿ ನೆಲಬಿಟ್ರೆ ಬೇಗ ನೀರು ತಗೊಳಲ್ಲ, ಹಂಗಾಗಿ ಒಂದ್ಸರಿ ನೀರು ತುಂಬಿಕೊಂಡ್ಬಿಡ್ತು ತಗ್ಗಿ ಬಂದ್ರು ಅಂದ್ರೆ ತಿಂಗಳುಗಟ್ಟಲೆ ನೀರುತ್ತಿರ್ತದೆ. ಅವ್ನು ಹೇಳ್ದ, ಅಯ್ಯೋ ನಮ್ ಹೊಲ ಮುಳುಗೋಗಿ ಆಗಲೆ ಸರ್, ಮೂರ್ ತಿಂಗಳು ಆಯ್ತು ಸರ್, ಮೂರ್ ತಿಂಗಳಿಂದಲೂ ಮುಳುಗೋಗಿ ಇದೆ, ಆಕಿನ ಬೆಳೆ ಎಲ್ಲ ಅದರಲ್ಲಿ ಮಾಡ್ಕೋಬಹುದು ಅಂತ ವ್ಯವಸ್ಥೆ. ಹಾಗೆ ಇಲ್ಲಿ ಕೂಡ ನೋಡಿ, ಆಕಾಶಕ್ಕೆ ಕೂತು ಬಿದ್ದಂತೆ ಮಳೆ ಹೋ ಹೋ ಎಂದು ಸುರಿದು ಭೂಮಿಗೆ ಭೂಮಿ ನೀರು ನೀರು ಮಾಡಿತ್ತು. ಏನಾಗಿದೆ, ಭೂಮಿ ಭೂಮಿನೇ ನೀರು ತುಂಬಿಕೊಂಡಿದೆ, ಎಲ್ಲ ಕಡೆ ನೀರು, ಎಲ್ಲ ಕಡೆ ನೀರು. ಮಳೆಯ ಪೆಟ್ಟಿಗೆ ಹೊರಗಡೆ ನಿಂತಿದ್ದ, ಕುಳಿತಿದ್ದ, ಮಲಗಿದ್ದ ಜನವೆಲ್ಲ ಎದ್ದು ಬಂದು ಸ್ಟೇಷನ್ ತುಂಬಾ ಇರಬೇಕು ಸ್ಥಳದಿಂದ ಸೇರಿಕೊಂಡಿದ್ವು. ಮಳೆ ಹೊಡ್ತಾ ಇದ್ದಿತ್ತಪ್ಪ ಅಂತಂದ್ರೆ ಅಲ್ಲಿ ಕೂತಿದ್ದವರು, ಮಲಗಿದ್ದವರು, ಎದ್ದಿದ್ದವರು ಎಲ್ಲ ಇದ್ರ ನೆಕ್ಸ್ಟ್ ಟ್ರೈನಿಗೆ ಹೋಗೋಕ್ಕೋಸ್ಕರ. ಯಾಕೆಂದ್ರೆ ಬೆಳಗಿನ ಜಾವ 5 ಗಂಟೆಗೆ ಹೋಗೋ ಟ್ರೈನ್ಗೆ ರಾತ್ರಿನೇ ಬಂದು ಮಲಗ್ಬಿಡೋರು. ಹೀಗಾದ್ರೆ ಏ ಬಿಡೋ, ಒಂದ್ ಅವರ್ ಮುಂಚೆ ಇದ್ಬಿಟ್ಟು ಆಟೋ ಕೇಳ್ಬಿಟ್ಟು ಬರ್ತಾನೆ, ಆಟೋ ಇಲ್ವಲ್ಲ ನೆಕ್ಕಂಡೆ ಹೋಗ್ಬೇಕಿತ್ತು ರೈಲ್ವೆ ಸ್ಟೇಷನ್ ತನಕ. ಆಲ್ಮೋಸ್ಟ್ ಆಲ್ ರೈಲ್ವೆ ಸ್ಟೇಷನ್ ಕೂಡ ಊರಾಚೆ ಇರ್ತಾ ಇತ್ತು. ಈಗಲೂ ಕೂಡ ತುಮಕೂರಲ್ಲಿ ರೈಲ್ವೆ ಸ್ಟೇಷನ್ ಊರಾಚೆನೆ ಇರೋದು. ಯಾಕೆಂದ್ರೆ ತುಮಕೂರು ಮೂಲ ಊರು ಯಾವ್ದು ಹೇಳಿ? ಮೂಲ ಊರು ಮೊದಲು ತುಮಕೂರು ಅಂತ ಇತ್ತಲ್ಲ ಹಳ್ಳಿ, ಆ ತುಮಕೂರು ಹಳ್ಳಿ ಮೂಲ ಎಲ್ಲಿಂದ ಶುರುವಾಯ್ತು ಹೇಳಿ? ಆಂಜನೇಯ ಸ್ಟ್ಯಾಚು ನೋಡ್ತೀರಲ್ಲ, ದೊಡ್ಡ ಆಂಜನೇಯ ಸ್ಟ್ಯಾಚು. ಆ ದೊಡ್ಡ ಆಂಜನೇಯ ಸ್ಟ್ಯಾಚು ತೋರಿಸ ಚಿಕ್ಕಪೇಟೆ ಮತ್ತು ಡಿ ಸಿ ಬಂಗ್ಲೆ ಹಿಂದೆ ಇರೋ ಡಿ ಸಿ ಆಫೀಸ್ ಇರ್ತಲ್ಲ, ಡಿ ಸಿ ಆಫೀಸ್ ಹಿಂದೆ ಇರೋ ಶ್ರೀರಾಮನಗರ ಇದೇ ತುಮಕೂರು. ಆ ಜಾಗದಿಂದ ರೈಲ್ವೆ ಟ್ರ್ಯಾಕ್ ಎಷ್ಟು ದೂರ ಐತೆ ಯೋಚನೆ ಮಾಡಿ, ಹತ್ತಂದ್ರೆ 2 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಅಲ್ಮೋಸ್ಟ್ ರೈಲ್ಗಳು ಊರಾಚೆನೆ ಇರ್ತಾ ಇತ್ತು. ಯಾಕೆಂದ್ರೆ ರಾತ್ರಿ ಹೊತ್ತು ಹೋದು ಕೂಗ್ಬಿಟ್ರೆ ಮಲಗದ್ರಲ್ಲೇ ಎದ್ಬಿಡೋದು ಭಯಕ್ಕೆ. ಒಂದು ಇನ್ನೊಂದು, ರೈಲ್ಗೆ ಕಮ್ಮಿ ಇರೋದ್ರಿಂದ ಅದು ಬ್ರೇಕ್ ಬೇಕ ಆಗ್ತಲೇ ಇರೋದ್ರಿಂದ ಊರೊಳಗೆ ಇರ್ತಿರ್ಲಿಲ್ಲ, ಊರೊಳಗೆ ಜನ ಅಡ್ಡ ಬರ್ತಾರೆ ಅಂದ್ರೆ ಊರಾಚೆಗೆ ಬರ್ತಾ ಇತ್ತು ರೈಲ್ವೆ ಟ್ರ್ಯಾಕ್. ಈಗ ನೋಡಿ ನಮ್ಮ ರೈಲ್ವೆ ಟ್ರ್ಯಾಕ್ ಎಷ್ಟು ಸಮಸ್ಯೆ ಮಾಡುತ್ತೆ ಅರ್ಥ ಆಯ್ತಾ? ಯಾವನಾದ್ರು ಒಬ್ಬ ರೈಲ್ವೆ ಟ್ರ್ಯಾಕ್ ದಾಟಕ್ ಹೋದಾಗ ಇಲ್ಲಿ ನಾನು ಕಂಡಂಗೆ ಇಲ್ಲಿ ಬಹಳ ವರ್ಷದಿಂದ ನೋಡಿದ್ದೀನಿ, ವರ್ಷಕ್ಕೊಂದು 2 ಜನ ಇದೆ ಆಕ್ಸಿಡೆಂಟ್ ಆಗ್ತಾ ಇರ್ತಾನೆ ಈ ರೈಲ್ವೆ ಟ್ರ್ಯಾಕ್. ಯಾಕೆ ದಾಟಕ್ ಹೋಗ್ಬಿಡ್ತಾರೆ ಪಟ್ಟಂತ ಜಲಿಕ ಜಾಲ ಅಥವಾ ಎಡ ಹೋಗಿದ್ದು ಕರೆಕ್ಟ್ ಆಗಿ ರೈಲ್ ಬಂದು ನಡ್ಕೊಂಡು ಹೋಗೋ ಇತಿಹಾಸ ಬೇಕಾಗುತ್ತೆ. ಯಾಕೆಂದ್ರೆ ರೈಲು ನಾವು ಅವ್ರು ಹೋಗ್ತಾವೆ ಗೊತ್ತಿತ್ತು, ಬ್ರೇಕ್ ಹಾಕಿರ್ಲಿಲ್ಲ, ಆ ಬ್ರೇಕ್ ನಿಲ್ಲಕೊಂಡು ತಂದೆ ಆದಂತ ಡಿಸ್ಟೆನ್ಸ್ ಬೇಕಾಗುತ್ತೆ. ಸುಮ್ ಸುಮ್ಮನೆ ಟಕ್ ಅಂತ ಎಲ್ಲ ನಿಲ್ಸಕ್ ಆಗಲ್ಲ. ಅದಕ್ಕೋಸ್ಕರ ಈ ಅಪಾಯಗಳನ್ನ ತಪ್ಪಿಸಕ್ಕೆ ರೈಲ್ವೆ ಟ್ರ್ಯಾಕ್ ನಿಲ್ಲಾಕವರು ಊರಾಚೆ ಬರಂಗ ಹಾಕಿರೋ ರೈಲ್ವೆ ಟ್ರ್ಯಾಕ್ ಬೆಳೆದು 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 ಊರು ರೈಲ್ವೆ ಟ್ರ್ಯಾಕ್ ಊರು ಮತ್ತಿತ್ತು. ಅರ್ಥ ಆಯ್ತಲ್ಲ ಬಂದ ಸರಿ. ಹಾಗಾಗಿ ಮಳೆ ಸುರಿತು 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 ಭೂಮಿ ಭೂಮಿನೇ ನೀರು ನೀರಾಗೋಯ್ತು. ಮಳೆಯ ಪೆಟ್ಟಿಗೆ ಅಂದ್ರೆ ಮಳೆಯ ಹೊಡೆದಕ್ಕೆ ಪೆಟ್ಟು ಉಂಡು ಹೊಡೆದ ಗೊತ್ತಲ್ಲ, ಆ ಮಳೆ ಹೆಂಗ್ ಹೊಡಿತಾ ಇತ್ತು ಗೊತ್ತಲ್ಲ, ಏನ್ ಮಳೆ ಹೊಡಿತಾ ಇದ್ರು, ಮಳೆ ಹೊಡಿತಾ ಇದ್ರೆ ಸುರಿತಾ ಇದ್ದ. ಆ ಮಳೆಯ ಪೆಟ್ಟಿಗೆ ಹೊರಗಡೆ ನಿಂತಿದ್ದ, ಕುಳಿತಿದ್ದ, ಮಲಗಿದ್ದ ಜನವೆಲ್ಲ ಎದ್ದು ಬಂದು ಸ್ಟೇಷನ್ ಒಳಗೆ ನಿಂತ್ಕೊಂಡು ಇರುವೆಗೂ ಸ್ಥಳವಿಲ್ಲದಂತೆ ಜನ ನಿಂತಿದ್ದರು. ಸ್ಟೇಷನ್ ಇವತ್ತು ಹಂಗೆ ಇರ್ಲಿಲ್ಲ, ಇವತ್ತು ದೊಡ್ಡ ದೊಡ್ಡ ಸ್ಟೇಷನ್ ನೋಡ್ತೀರ, ಸಾವಿರಾರು ಜನ ನಿಂತ್ಕೋಬಹುದು. ಅವತ್ತು ಹಂಗಲ್ಲ, ಒಂದ್ ಚಿಕ್ಕದೊಂದು ಹೆಂಚಿನ ಮನೆ ಇರ್ತಿತ್ತು ಟಿಕೆಟ್ ಕೊಡೋ ಕೌಂಟ್ರು, ಆ ಟಿಕೆಟ್ ಕೊಡೋ ಕೌಂಟ್ರು ಒಂದು 20 ಜನ ನಿಂತ್ಕೋಬಹುದು ಅಷ್ಟೇ ಜಾಗ. ಇನ್ ಮಿಕ್ಕಿದ್ದೆಲ್ಲ ಓಪನ್ ಪ್ಲೇಸ್, ಕುತ್ಕೊಳಕ್ಕೆ ಕಲ್ಲಿನ ಬೆಂಚ್ಗಳು ಆಗ್ತಿದ್ರು. ಅಷ್ಟು ಬಿಟ್ರೆ ಈಗ ನಮ್ ತುಮಕೂರಲ್ಲಿ ನೋಡಿದ್ರಲ್ಲ, ಅಷ್ಟು ಪ್ಲಾಟ್ಫಾರ್ಮ್ ತುಂಬಾನು ಸೀಟ್ ಹಾಕಿ ಜನ ಕುತ್ಕೊಳಕ್ಕೆ ಜಾಗ ಮಾಡೋಲ್ಲ, ಆತರ ಇರ್ಲಿಲ್ಲ ರೈಲ್ವೆ ಸ್ಟೇಷನ್. ಅರ್ಥ ಆಯ್ತು? ಒಂದೇ ಒಂದು ಹಳೆ ಬಿಲ್ಡಿಂಗು, ಹಳೆ ಬಿಲ್ಡಿಂಗ್ ಅಲ್ಲಿ ಟಿಕೆಟ್ ಕೊಡಕ್ ಒಂದು ಕೌಂಟ್ರು, ಮತ್ತೆ ಅವನು ಲೈಟ್ ತೋರ್ಸಕ್ಕೆ ಮತ್ತೆ ಇದು ರಿಂಗು ರಿಂಗೆಸ್ಸೆ ನೋಡ್ಬೇಕು. ಆ ರಿಂಗೆಸ್ಸೆಗೆ ಒಂದಷ್ಟು ಪರಿಕರಗಳನ್ನ ಇಟ್ಕೊಂಡಿದ್ ಬಿಟ್ರೆ ಇನ್ನೇನು ಇರ್ಲಿಲ್ಲ. ಇನ್ ಮಿಕ್ಕಿದ್ದೆಲ್ಲ ಪೂರ್ತಿ ರೈಲ್ ನಿಂತ್ಕೊಂಡು ಅಷ್ಟು ಉದ್ದಕ್ಕೆ ಪ್ಲಾಟ್ಫಾರ್ಮ್ ಇರ್ತಿತ್ತು, ಮೇಲೇನು ಇರ್ತಿರ್ಲಿಲ್ಲ. ಮಳೆ ಬಂದ್ರೆ ಮಳೆ ಬಂದ್ರೆ ನೆನೆಬೇಕಿತ್ತು ಅಷ್ಟು, ಬೇರೆ ದಾರಿನೇ ಇಲ್ಲ. ಹಂಗಾಗಿ ಇರೋ ಆ ಚಿಕ್ಕ ಕಟ್ಟಡದೊಳಗೆ ಜನ ಎಲ್ಲ ಸೇರ್ಕೊಂಡು ಯಾವ ಮಟ್ಟಕ್ಕೆ ಸೇರ್ಕೊಂಡ್ರಪ್ಪ ಅಂದ್ರೆ ಇರಬೇಕು ಜಾಗವಿಲ್ಲದಂತೆ ಜನ ಒತ್ತೊತ್ತಿ ನಿಂತ್ಕೊಂಡವ್ರೇ ಕುತ್ಕೊಂಡವ್ರೇ, ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಬನ್ನಿ, ಮಳೆ ನಿಂತಿತ್ತು, ಜನ ಮಲಗಿಕೊಂಡಿತ್ತು, ವಾಚ್ ನೋಡಿಕೊಂಡೆ ಒಂದಾಗುತ್ತಿತ್ತು. ಎಷ್ಟು ಎಷ್ಟು ಗಂಟೆ ಮಳೆ ಬಂತು? ಒಂದು ಕಡಿಮೆ ಆಯ್ತು. ಯೋಚನೆ ಮಾಡಿದೆ, ಮಳೆ ಹೆಂಗೋ ನಿಲ್ತು, ಜನ ಹಂಗೆ ನಿಂತಿದ್ದವರೆಲ್ಲ ಹಂಗೆ ಕುತ್ಕೊಂಡಲ್ಲ ಕೂತ್ಕೊಂಡ್ರು, ಕೂತ್ ಕೂತಿದ್ದವ್ರು ಅವ್ರ ಮೇಲೆ ಅವರು ಅವ್ರ ಮೇಲೆ ಅವರು ಅವ್ರ ಮೇಲೆ ಅವರು ಮರಿಕೊಂಡು ಹಂಗೆ ಮಲಿಕೊಂಡ್ರು, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಆಚ್ಕೊಂಡು ಮಲಗಕ್ಕೂ ಆಗಲ್ಲ, ನೀರು ತುಂಬೋಗ್ಬಿಟ್ಟೈತೆ ಎಲ್ಲ ಕಡೆ, ನೆಂದೋಗೈತು, ಎಲ್ಲೂ ಮಲಗಕ್ ಜಾಗ ಇಲ್ಲ. ಇವರು ಅಷ್ಟೇ ಜಾಗದಲ್ಲೇ ಕುಕ್ಕರ್ಗಾಲ ಕುತ್ಕೊಂಡು ಅಲ್ಲೇ ಅಲ್ಲೇ ಮಲಗೋ ಪ್ರಯತ್ನ ಮಾಡಿದ್ರು. ಕೆಲವರು ಹತ್ತತ್ರ ಇರೋರು ವಾಕ್ ಹೊರಟ್ರು, ಮನೆಗಳಿಗೆ ಹೋಗಿ ತಲುಪಿಸೋಣ ಮತ್ತು ಹೊರಟ್ರು. ನಾನು ಯೋಚನೆ ಮಾಡಿದೆ, ವಾಶ್ ನೋಡ್ಕೊಂಡೆ, ರಾತ್ರಿ ಒಂದಾಗಿತ್ತು. ಬೆಳಗಾಗಲು ಇನ್ನು 5 ತಾಸು, ನಾನು ಅನ್ಕೊಂಡಿದ್ದೆ 12 ಗಂಟೆ ಅಷ್ಟಕ್ಕೆ ಬಂದ್ಬಿಟ್ರೆ ಪಟ್ಟಂತ ವಾಕ್ ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಅಲ್ಲೇ ರಾತ್ರಿ ಒಂದ್ ಗಂಟೆ ಮಳೆ ಎಲ್ಲ ಬಂದಿರೋದ್ರಿಂದ ರೋಡ್ ಎಲ್ಲ ನೆಂದಿರುತ್ತೆ, ಗುಂಡಿ ಕುದುರೆಗಳೆಲ್ಲ ನೀರು ತುಂಬಿರುತ್ತೆ. ಈ ಟೈಮಲ್ಲಿ ನಾ ಕತ್ತಲಲ್ಲಿ ಊರಿಗೆ ನಡ್ಕೊಂಡು ಹೋಗೋ ಅಷ್ಟಕ್ಕೆ ಎಲ್ಲಾರು ಜಾರ್ ಬಿದ್ದು ಕೈಯೋ ಕಾಲ ಬಂದು ಬೆಳಗ್ಗೆ ಅಷ್ಟಕ್ಕೆ ಎದ್ದುಬಿಟ್ಟು
ಬೆಳಗ್ಗೆ ಅಷ್ಟಕ್ಕೆ ಎದ್ಬಿಟ್ಟು ಊರ್ಗೆ ಹೋಗ್ಬಿಡೋದು ಅಂತ ಡಿಸೈಡ್ ಮಾಡಿ. ಶಹಬಾದ್ ಅಂತ ಒಂದ್ ಸ್ವಲ್ಪ ಹಳ್ಳಿ ಇತ್ತಲ್ಲ ನಮ್ದು, ನಮ್ಮ ಹಳ್ಳಿಗೆ ಬೆಳಗ್ಗೆ ಎದ್ದು ಅಷ್ಟಕ್ಕೆ ಹೋಗ್ಬಿಡೋಣ, ಹಾಗಾದ್ರೆ ನೈಟ್ ಎಲ್ಲಿ ಕಳೆಯೋದು ಯೋಚನೆ ನೋಡಿ. ಹಾಗಾಗಿ ಇನ್ನು ಬೆಳಗಾಗೊಂದು 5 ತಾಸು ಎಷ್ಟು ಬೇಕು, 5 ಗಂಟೆ, 1 ಗಂಟೆ, 5 ಗಂಟೆ, 5 ಗಂಟೆ, 5 ಗಂಟೆ ತನಕ ನಾವು ಕಾಯ್ಬೇಕು. ನಾನು ಅಲ್ಲಿ ತನಕ ಏನ್ ಮಾಡ್ಬೋದು, ಅಲ್ಲಿವರೆಗೂ ಎಲ್ಲ ಹೋಗೋಣ, ಇಲ್ಲ ಕುತ್ಕೊಳ್ಳೋಣ, ಕುತ್ಕೊಳ್ಳೋಕೆ ಜಾಗ ಇಲ್ಲ ಅಲ್ವಾ. ಇಲ್ಲಿ ಕುತ್ಕೊಂಡ್ಬಿಟ್ರೆ ನಾಳೆಗೆ ಏನೇನು ಕೆಲಸ ಆಯ್ತು ಊರಲ್ಲಿ, ಅಂದ್ರೆ ಬೆಳಗಿನ ಜಾವ ಊರ್ಗೆ ಹೋಗಿದ ತಕ್ಷಣ ಶಾರ್ಟ್ ಇಮಿಡಿಯೇಟ್ ಎದ್ದು ಕಳಿಸಿದ್ದಾರೆ ಕೆಲಸ ಇದ್ದೇ ಇರುತ್ತೆ. ಇಲ್ಲಿ ನಾನು ನಿದ್ದೆ ಮಾಡಿದಾಗ ಕುತ್ಕೊಂಡ್ಬಿಟ್ರೆ ನಾಳೆ ಎದ್ದು ಅದು ತುಂಬ ಸೊನ್ನೆ ಬಂದು ಒಂದು 5 ಮಿನಿಟ್ಸ್ ಎಲ್ಲ ಮಲಗಕ್ಕೆ ಜಾಗ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ ನೋಡಿ. ಹೀಗೆ ಹೇಗೆ ಒತ್ತು ಕಳೆಯುವುದು ಎಂದಾಗ, ನಾನು ಹೋಗಿದ ಹೈಸ್ಕೂಲ್ ನೆನಪಾಯಿತು, ಎಂತ ಪಾಸ್ ಮಾಡೋದು ಮತ್ತೆ ಹೆಂಗ್ ಒಂದ್ ಸ್ವಲ್ಪ ನಾನು ನಿದ್ದೆ ಮಾಡ್ಬೇಕು, ನಿದ್ದೆಯಿಂದಲೇ ಇದ್ರೆ ಆರೋಗ್ಯ ಕೆಡುತ್ತೆ, ಬುದ್ಧಿ ಕೆಡುತ್ತೆ, ಸರಿ ಏನ್ ಮಾಡೋಣ, ಎಲ್ಲ ಹೋಗ್ಬೋದು ಅಂತ ಯೋಚನೆ ಮಾಡಿದ್ಗೆ ಹಟ್ಟನ್ನು ಒಳಗೆ ನಮ್ಗೆ ಹೊಡೆದಿತ್ತು. ನಾನು ಹೋಗಿದ್ದಂತ ಹೈಸ್ಕೂಲ್ ಅದೇ ಶಹಬಾದಲ್ಲಿ, ನನ್ನ ಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿರುವ ಶಹಬಾದ ಊರಿತ್ತು, ಹೈಸ್ಕೂಲ್ ಇತ್ತು ನೋಡಿ. ಆ ಹೈಸ್ಕೂಲ್ ನೆನಪಾಯಿತು, 5 ನಿಮಿಷದಲ್ಲೇ ಹೋಗುತ್ತೇನೆ ರೈಲ್ವೆ ಸ್ಟೇಷನ್ ಇಂದ ಅಲ್ಲಿ ಎಷ್ಟು ದೂರ, 5 ನಿಮಿಷ, 5 ನಿಮಿಷ ಅಂದ್ರೆ 1 ಕಿಲೋಮೀಟರ್ ಬಂದ್ಕೋಬಹುದು, 1 ಕಿಲೋಮೀಟರ್ ವಾಕ್ ಹೋದ್ರೆ ಸಿಕ್ಬಿಡುತ್ತೆ ನನ್ನ ಸ್ಕೂಲು. ವರಾಂಡದಲ್ಲಿ ಸಾಕಷ್ಟು ಜಾಗ ಇರ್ಬೋದು, ನಾನು ಒಂದಿಷ್ಟು ಸ್ಕೂಲ್ ಬಗ್ಗೆ ನನಗೆ ಗೊತ್ತಿರ್ತಲ್ವ. ವರಾಂಡ ಅಂದ್ರೆ ಆಚೆಗಡೆ ರೂಮ್ ಇಂದ ಆಚೆಗಡೆ ಇರೋ ಕಾರಿಡಾರ್ ಅಂತೀವಲ್ಲ, ಕಾರಿಡಾರ್ ವರಾಂಡ, ಈಗ ನಮ್ಮ ರೂಮ್ ಇಂದ ಆಚೆಗಡೆ ಅಂತಿದ್ಯಲ್ಲ ಅದು ವರಾಂಡ ಅಂತ ಕರೀತೀವಿ. ಆ ವರಾಂಡದಲ್ಲಿ ಬೇಕಾದಷ್ಟು ಜಾಗ ಇದೆ, ಮೇನ್ ಗೇಟ್ ನ ಕೊಲಾಪ್ಸಬಲ್ ಗೇಟ್ ಹಾಕಿದರೆ, ಆ ಕೊಲಾಪ್ಸಬಲ್ ಗೇಟ್ ನ ಓಪನ್ ಮಾಡಿದ್ರೆ ಆ ವರಾಂಡ ಸಿಗುತ್ತೆ. ಆ ಕೊಲಾಪ್ಸಬಲ್ ಗೇಟ್ ನ ಕಾಯಕೊಬ್ಬ ಅಲ್ಲಿ ಗೇಟ್ ಕೀಪರ್ ಇದ್ದಾನೆ, ವಾಚ್ಮ್ಯಾನ್ ಇದ್ದಾನೆ, ಅವನನ್ನ ನಾನು ಸ್ವಾಮಿ ನಾನು ಇದೇ ಸ್ಕೂಲ್ ಅಲ್ಲಿ ಓದಿದ್ದು ಖಂಡಿತ ಮಾತಕ್ಕೆ ಅವಕಾಶ ಕೊಡ್ತೇನೆ ಅಂತ ಒಳ್ಳೆ ನೋಡಿ. ಹಾಗಾಗಿ ಅಲ್ಲಿ ವರಾಂಡದಲ್ಲಿ ಸಾಕಷ್ಟು ಜಾಗ ಇದೆ, ಮಲಗಿದರಾಯಿತು. ಒಬ್ಬ ಚಪರಾಸಿ ಇರುವನು, ನಾನು ಹಳೆಯ ವಿದ್ಯಾರ್ಥಿ ಎಂದರೆ ಬಿಡುವನು ಎಂದು ನಿರ್ಧರಿಸಿ ಆ ಕಡೆ ಹೊರಟೆ ನೋಡಿ. ಚಪರಾಸಿ, ಚಪರಾಸಿ ಅಂದ್ರೆ ವಾಚ್ಮ್ಯಾನ್ ಅಂತ. ಬಿಲ್ಡಿಂಗ್ ಅಂತ ಐಟಮ್ ಗೊತ್ತಿರ್ತಾನಲ್ಲ ಅವನು ವಾಚ್ಮ್ಯಾನ್ ಅಂತ ಕರಿತೀವಿ, ಕಾವಲುದಾರ ಚಪರಾಸಿ. ಹಾಗಾಗಿ ನಾನು ಒಂದು ವರಾಂಡಕ್ಕೆ ಹೋದ್ರೆ ಮಲಗಕ್ಕೆ ಜಾಗ ಇದೆ, ಆದ್ರೆ ವರಾಂಡ ಸುಮ್ಮನೆ ಹೋಗಂಗಿಲ್ಲ, ಅಲ್ಲೊಬ್ಬ ಕಾವಲುದಾರ ಇದ್ದಾನೆ, ಅವ್ನು ಪರ್ಮಿಷನ್ ತಗೋಬೇಕು. ಆ ಕಾವಲುದಾರ ಸುಮ್ಮನೆ ಪರ್ಮಿಷನ್ ಕೊಡಲ್ಲ, ನಂದು ಏನಾದ್ರು ಅಡ್ರೆಸ್ ಹೇಳ್ಬೇಕು. ಅವಾಗ ನಾನು ಹೋಗಿ ನೋಡಪ್ಪ, ನಾನು ಇದೇ ಸ್ಕೂಲಲ್ಲಿ ಓದಿದ್ದು, ನಾನೀಗ ಗುಲ್ಬರ್ಗ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಯನ ಮುಖ್ಯಸ್ಥನಾಗಿದ್ದೇನೆ ಅಂದ್ರೆ ಅದು ಮಲಗಕ್ಕೆ ಬಿಡ್ತಾನೆ. ಅವತ್ತಿಗೆ ಮೇಷ್ಟು ಅಂದ್ರೆ ಒಳ್ಳೆ ಗೌರವ ವ್ಯವಸ್ಥೆ. ಅಯ್ಯೋ ಸ್ವಾಮಿ, ನಿಮ್ಮಂತ ಮೇಷ್ಟುಗಳು ಈ ಸ್ಕೂಲ್ ಅಲ್ಲಿ ಹೋಗಿದ್ರ, ನಿಮ್ಮಂತ ಬಿಡದಲ್ಲಿ ಯಾರಿಗೆ ಕೊಡ್ಬೇಕು ಪರಿಸ್ರಮ ಮಲಿಕಳಿ ಅಂತ ಖಂಡಿತ ಜಾಗ ಬಿಡ್ತಾನೆ ಅಂತ ನಿರ್ಧಾರ ಮಾಡ್ಕೊಂಡು ನಾನು ನನ್ನ ಶಾಲೆ ಕಡೆಗೆ ಹೆಜ್ಜೆ ಹಾಕಿದೆ. ಅರ್ಥ ಆಯ್ತಲ್ಲ, ಅಲ್ಲಿಗೆ ನಿಲ್ಸ್ಕೊಳ್ಳಿ, ಮುಂದಿನ ತರಗತಿ. ಧನ್ಯವಾದ ಗುರುಗಳೇ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಅರ್ಥ ಆಗ್ತಿದ್ಯಾ? ಎಲ್ಲ